हयग्रीवं सदानंद विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनाम ग्रहणादेवानिलस्तग्रह विग्रहं वृंदावनगतं वंदे ब्रह्मरुद्रेन्द्रवंदितं स्वान्तस्थानन्तशय्याय पूर्णज्ञानरसारणसे उत्तुंगवार्तरंगाय मध्वदुग्धार्थये नमः गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरचिदानन्तलीलागोपालपालितां विद्यापयोनिधीं वन्दे ब्रह्मविद्यागुरुं नमः ब्रह्मचर्य हरिप्रीति सुविद्या वादशारिणः इष्टदां कष्टहर्त्रोन्नः विद्यामान्यां मुनीं नमः वादिराजपदद्वन्द्वा वारिजासक्तमानसा विश्वप्रियगुरुं वन्दे मन्दोऽहं धीरिशुद्धये सत्यं सत्यं पुनः सत्यं विष्णुतीर्थप्रधानतः सर्वे कामा भवन्त्येव शुद्धो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देऽष्टभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे श्रीगुरुभ्यो नमः हरिः ओम् ओम् नमः परस्मै पुरुषाय भूयसे सदुद्भवस्थाननिरोधलीलया गृहीतशक्तिकृतयाय देहिनाम् अन्तर्ध्रवायानुपलभ्यवर्त्मने धर्मोपदेश प्रकरण ಧರ್ಮೋಪದೇಶ ಪ್ರಕರಣದಲ್ಲಿ ಯತ್ಕೀರ್ತನ ಯಚ್ಛ್ರವಣ ಯದೀಕ್ಷಣ ಯದ್ವಂದನ ಯತ್ಸ್ಮರಣ ಯದರ್ಹಣ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ ತಸ್ಮೈ ಸುಭದ್ರಶವಸೇ ನಮೋ ನಮಃ. ಇಲ್ಲಿ ಭಗವಂತನ ಸೇವಾ ಯಾವುದು? ಕೀರ್ತನಾಖ್ಯಂ ತಥಾ ಸೇವಾಖ್ಯಂ ಭಾಗವತಂ ಧರ್ಮಂ ಅರ್ಹಣ ಅಪರನಾಮಕಂ ಪೂಜಾ ಉಪಯೋಗಿ ಭೂತಂ ಹರಿ ಮಂದಿರ ಮಾರ್ಜನಾದಿ ರೂಪಂ ಭಾಗವತಂ ಧರ್ಮಂ ಸದಾ ಸರ್ವದಾ ಕಾರ್ಯಂ ಪೂಜಾಕಾಲೇ ಹಿ ಅವಶ್ಯ ಕರ್ತವ್ಯ ಕಾರ್ಯತಾ ಜ್ಞಾಪನಾಯ. ಯತ್ಕೀರ್ತನ ಹೇಳ್ತಾರೆ, ಭಾಗವತ ಧರ್ಮ ಅಂದರೆ ಏನು ಅಲ್ಲಿ ಹೇಳ್ತಾರೆ? ಭಗವಂತನ ಕೀರ್ತನ, ಭಗವಂತನ ಸೇವಾ ಎಂಬ ಭಾಗವತ ಧರ್ಮ. ಅದನ್ನ ಏನಂತ ಕರೀತಾರೆ? ಎರಡನ್ನು ಸೇರಿ ಅರ್ಹಣ ಅಪನ ನಾಮಕ. ಅಂದರೆ ಅರ್ಹಣ, ಭಗವಂತನ ಅರ್ಹಣ ಪೂಜಾ ಮಾಡುವುದು, ಹೇಗೆ ಅವನ ಕೀರ್ತನ ಮಾಡುವುದು, ಅವನ ಸೇವೆಯನ್ನು ಮಾಡುವುದು. ಅದರಲ್ಲಿ ಹೇಳ್ತಾ ಇದ್ದಾರೆ ಪೂಜಾಕ್ಕೆ ಉಪಯೋಗವಾಗಿರತಕ್ಕಂಥ ಹರಿ ಮಂದಿರ ಮಾರ್ಜನ, ಭಗವಂತನ ಮಂದಿರ ಸ್ವಚ್ಛ ಮಾಡುವುದು, ಈ ಮೊದಲಾದಂತಹ ಕಾರ್ಯಗಳೆಲ್ಲ ಭಾಗವತ ಧರ್ಮಗಳ ಒಂದು ರೂಪ ಅಂತ ಹೇಳ್ತಾರೆ. ಇನ್ನ ಯತ್ಕೀರ್ತನಂ, ಯಾವನ ಕೀರ್ತನೆ ಮಾಡಿದರೆ, ಯಚ್ಛ್ರವಣಂ ಯಾವನ ಕುರಿತು ಕೀರ್ತನೆ ಮಾಡುವಾಗ ಕೇಳಿದರೆ, ಯದೀಕ್ಷಣಂ ಭಗವಂತನನ್ನ ನೋಡುವುದು. ಚೆನ್ನಾಗಿದೆ. ಯತ್ಕೀರ್ತನಂ, ದೇವರ ಕುರಿತು ಕೀರ್ತನೆ ಮಾಡುವುದು. ಯಚ್ಛ್ರವಣಂ, ಅವನನ್ನು ಕುರಿತು ಕೇಳುವುದು, ಅಷ್ಟು ಚೆನ್ನಾಗಿದೆ. ಯದೀಕ್ಷಣಂ ಅಂದರು, ಅವನು ನೋಡ್ಲಿಕ್ಕೆ ಅವನು ಕಾಣಿಸೋದೇ ಇಲ್ಲ, ಮತ್ತೆ ನೋಡೋದು ಹೇಗೆ ಕೊಡುತ್ತೆ? ಅದಕ್ಕಂದ್ರೂ ಅವನಿರುವ ಸನ್ನಿಧಾನ, ಅವನ ಸನ್ನಿಧಾನ ಇರುವ ಪ್ರತಿಮೆಗಳು, ಆ ಪ್ರತಿಮೆಗಳಲ್ಲಿ ಭಗವಂತನ ನೆನಪಿನಿಂದ ನೋಡೋದು. ಅವನಿದ್ದಾನೆ, ಅವನಿದ್ದಾನೆ ಆಕಾರದಲ್ಲಿ ಅಂತ ಅವನನ್ನು ಆ ಪ್ರತಿಮೆಗಳಲ್ಲಿ ನೆನೆಯೋದೇ ಈ ಕ್ಷಣ ಅಂದ್ರೆ. ಈ ಕ್ಷಣ ಅಂದ್ರೆ ನೋಟ. ನೋಟ ಹೇಗೆ ಅಂದರೆ,
ನಿಮಗೆ ಈ ದೃಷ್ಟಾಂತ ಯಾವಾಗ ಕೊಡ್ತಿದ್ದೆ ನಾನು, ಯಾಕಂದ್ರೆ ಇದು ದೊಡ್ಡವರು ಕೊಟ್ಟ ದೃಷ್ಟಾಂತ. ಪಿಶಾಚಿ ಕಾಣಿಸಲ್ಲ ನಮಗೆ. ಯಾರಾದರೂ ವ್ಯಕ್ತಿ ಪಿಶಾಚಿ ಹಿಡಿದಿದ್ರೆ ಅವನಿಗೆ ಪಿಶಾಚಿ ಹಿಡಿದಿದೆ ಅಂತ ಅವನ ಚೇಷ್ಟೆಯಿಂದ ಗೊತ್ತಾಗುತ್ತೆ. ಹೌದು ತಾನೆ, ಚೇಷ್ಟೆಯಿಂದ ಗೊತ್ತಾಗುತ್ತೆ. ಆ ಚೇಷ್ಟೆಯಿಂದ ಗೊತ್ತಾದಾಗ ಆ ವ್ಯಕ್ತಿ ಎದುರಲ್ಲಿ ಕೂತರೆ ನಮ್ಮ ದೃಷ್ಟಿ ವ್ಯಕ್ತಿಯ ಮೇಲೆ ಇರುತ್ತಾ, ಒಳಗಿರೋ ಪಿಶಾಚಿ ಮೇಲೆ ಇರುತ್ತಾ? ಪಿಶಾಚಿ ಮೇಲೆ ಇರುತ್ತೆ, ಪಿಶಾಚಿ ಕಾಣುತ್ತಾನೆ ಇಲ್ಲ. ನಮ್ಮ ದೃಷ್ಟಿ ಯಾರ ಮೇಲಿದೆ? ಪಿಶಾಚಿ ಮೇಲಿದೆ. ಯಾರೋ ಕೇಳಿದ್ರು, ಅಯ್ಯೋ ಪಿಶಾಚಿ ಕಾಣುತ್ತಾನೆ ಇಲ್ಲಲ್ಲ, ಮತ್ತೆ ಹೇಗೆ ನಿಮ್ಮ ದೃಷ್ಟಿಯಲ್ಲಿದೆ ಅಂದ್ರೆ ಅದರ ಚೇಷ್ಟೆಯಿಂದ. ಆ ರೀತಿಯಾಗಿ ಭಗವಂತ ಅವನು ಕಾಣತಾ ಇಲ್ಲ, ಅವನು ಸರ್ವತ್ರ ಮಾಡುವ ಚೇಷ್ಟ, ಆ ಪ್ರತಿಮೆಯಲ್ಲಿ ನಿಂತುಕೊಂಡು ಅವನು ಮಾಡುವ ಅದ್ಭುತ ಕಾರ್ಯ, ಅದರಿಂದ ಅವನಿದ್ದಾನೆ ಅವನಿದ್ದಾನೆ ಎಂಬ ಮಾನಸಿಕವಾದ ಪ್ರಜ್ಞೆ ಬರುವುದೇ ದೃಷ್ಟಿ. ಅದು ಬಿಟ್ಟರೆ ದೇವರು ನಮಗೆ ಕಾಣಿಸೋದಿಲ್ಲ. ಇನ್ನ ಯದೀಕ್ಷಣ ಅಂತ ಹೇಳಿದಾಗ ಕದಲದ ಪ್ರತಿಮೆಗಳಲ್ಲಿ ನೋಡುವುದೇ ಈ ಕ್ಷಣ ಅಲ್ಲ. ಇನ್ನೇನು ಕದಲುವ ಪ್ರತಿಮೆಗಳು ಯಾರು? ನೀವೆಲ್ಲ ಭಗವಂತನ ಕುರಿತು ತಿಳ್ಕೊಂಡಿರುವಂತಹ ಜ್ಞಾನಿಗಳು, ಇವರೆಲ್ಲರೂ ಕೂಡ ಭಗವಂತನ ಸಾಕ್ಷಾತ್ ಪ್ರತಿಮ. ಆದ್ದರಿಂದ ಅಂಥವರಲ್ಲಿ ಅದೇ ಆಕಾರದಲ್ಲಿ ಭಗವಂತನಿದ್ದಾನೆ ಎಂಬ ನೋಟ. ಅದಕ್ಕೆ ಹೇಳುತ್ತಾರೆ, ಪಾದಪಾದ್ರಿ ಧರಾತಳವೇ ಸುಕ್ಷೇತ್ರ, ಇಡೀ ಭೂಮಂಡಲವೇ ಸುಕ್ಷೇತ್ರ. ಜೀವಗಣ ಶ್ರೀಧನ ಪ್ರತಿಮೆಗಳು ಭಗವಂತನ ಪ್ರತಿಮೆಗಳು ಎಲ್ಲರೂ ಹೌದು. ಯಾಕೆ? ಒಳಗೆ ದೇವರಿದ್ದರೇನೆ ಕದಲುತ್ತಾರೆ, ದೇವರು ಸರಕೊಂಡ್ರೆ ಯಾರು ಕದಲೋದೇ ಇಲ್ಲ. ಕದಲತಾ ಇದ್ದಾರೆ ಅಂದ್ರೆ ದೇವರಿದ್ದಾರೆ ಅಂತ ಅರ್ಥ. ಹೌದು ತಾನೆ. ಆದ್ದರಿಂದ ಸಾಕ್ಷಾತ್ತಾಗಿ ದೇವರಿದ್ದಾರೆ ಎಂಬ ನೆನಪು ಕೊಡುವ ಪ್ರತಿಮಾ ಯಾವುದು? ಕದಲದೇ ಇರುವ ಪ್ರತಿಮಾದಲ್ಲಿ ದೇವರಿದ್ರೂ ಕೂಡ ನಮಗೆ ಕಾಣಿಸೋದಿಲ್ಲ, ಇದ್ದಾಮ ಇಲ್ಲುವ ವಿಶೇಷತೆ ಕಾಣಿಸಲ್ಲ. ಕದಲುವ ಪ್ರತಿಮೆಗಳಲ್ಲಿ, ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ ಭಗವಂತ ಇದ್ದೇ ಇದ್ದಾನೆ, ಇಲ್ಲದಿದ್ರೆ ಚೇಷ್ಟೆ ಕೂಡಲ್ಲ. ಆದ್ದರಿಂದ ಅಂಥ ಭಗವಂತ ಇದ್ದಾನೆ ಎಂಬ ಚಿಂತನೆ, ಅದನ್ನ ಈಕ್ಷಣ ಅಂದ್ರು. ಯದೀಕ್ಷಣ ಯದ್ವಂದನ, ಭಗವಂತನಿಗೆ ನಮಸ್ಕಾರ ಅಂದ್ರು. ನಮಸ್ಕಾರ ಅಂದರೆ ಶಾರೀರಕ ಸಾಷ್ಟಾಂಗ ನಮಸ್ಕಾರ. ಗಂಡಸರಿಗೆ ಹೆಂಗಸರಿಗೆ ಅವರವರಿಗೆ ಉಚಿತವಾದ ರೀತಿಯಲ್ಲಿ ನಮಸ್ಕಾರ. ಕೆಲವರು ಹೆಂಗಸರು ನಮಸ್ಕಾರಕ್ಕೆ ಬಂದಾಗ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾ ಇರ್ತಾರೆ. ಎಲ್ಲಿ? ಮಂತ್ರಾಲಯ ಮೊದಲಾದ, ತಿರುಪತಿ ಮೊದಲಾದ ಕಡೆಯಲ್ಲಿ ಗೊತ್ತಿಲ್ಲದವರು ಈ ದಿಂಡುರುಳಿಗೆ ಉರುಳಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಸಾಷ್ಟಾಂಗ ನಮಸ್ಕಾರ ಬೆರಗುತ್ತಾ ಇರುತ್ತಾರೆ. ಅದು ನಿಷಿದ್ಧ ಶಾಸ್ತ್ರ ಪ್ರಕಾರವಾಗಿ. ಹೆಂಗಸರಿಗೆ ಆ ರೀತಿ ನಮಸ್ಕಾರ ಕೊಡೋದಿಲ್ಲ. ಯಾಕೆ ಅಂತ ಪ್ರಶ್ನೆ. ಅದಕ್ಕೆ ಹೇಳುತ್ತಾರೆ, ಹೆಂಗಸರ ಸ್ತನ ಪ್ರಾಂತ ಅದು ವಿಶೇಷವಾಗಿ ಲಕ್ಷ್ಮೀ ಭಗವಂತನ ಸನ್ನಿಧಾನ ಇರುವಂಥದ್ದು. ಯಾಕೆ? ಜೀವರಾಶಿಗಳಿಗೆ ಆಹಾರ ಸಿಗೋದೇ ತಾಯಿಯ ಸ್ತನದಿಂದ. ಅದು ಪರಮ ಪವಿತ್ರವಾದ್ದು, ಅದು ಭೂಸ್ಪರ್ಶ ಆಗಬಾರದು. ಆದ ಕಾರಣ ನೀವು ಭೂಮಿಗೆ ತಗಲುವಂತೆ ಅವ್ರಿಗೆ ಹೇಗೆ ನಮಸ್ಕಾರ ಸಾಕ್ಷಾ ನಮಸ್ಕಾರ ಮಾಡಿದರೆ ಸ್ಪರ್ಶ ಹಾಗೆ ಆಗುತ್ತೆ. ಇನ್ನ ಗಂಡಸರಾದರೂ ಕೂಡ ಸಾಷ್ಟಾಂಗ ನಮಸ್ಕಾರದ ಲಕ್ಷಣ ಏನು? ಶಿರಸ ಊರಸ, ಊರಸ್ಸು ನೆಲಕ್ಕೆ ತಾಕಬೇಕು. ಅದು ಹೆಂಗಸರಿಗೆ ನಿಷಿದ್ಧ, ಗಂಡಸರಿಗೆ ತಾಕಬೇಕು. ಆದರೆ ಗಂಡಸರಿಗಾಗಲಿ ಹೆಂಗಸರಿಗಾಗಲಿ ಈ ಪೃಷ್ಠಭಾಗ, ಹಿಂದಿನ ಭಾಗ, ಮುಂದಿನ ಭಾಗ ಏನಿದೆ, ಈ ಮಲಮೂತ್ರಾದಿ ವಿಸರ್ಜನ ಅವಯವಗಳು ಭೂಮಿಗೆ ಸ್ಪರ್ಶ ಆಗಬಾರದು. ಆದ ಕಾರಣ ಗಂಡಸರು ನಮಸ್ಕಾರ ಮಾಡುವಾಗ ಸೊಂಟ ಪ್ರಾಂತ ಮೇಲಕ್ಕಿರುವಂತೆ ಮಾಡಬೇಕು. ಅದೂ ಸಹಿತ ಪೂರ್ಣ ಸ್ಪರ್ಶ ಆಗುವಂತೆ ಮಾಡಿದರೆ ಮಹಾದೋಷ ಅಂತ ಹೇಳ್ತಾರೆ. ಅದು ಶಾರೀರಿಕ ನಮಸ್ಕಾರ ಆಯಿತು. ಇನ್ನ ಮಾನಸಿಕವಾಗಿ ದೇವರಿಗೆ ಬಗ್ಗಿರೋದೇ ವಂದನ ಅಂದ್ರು. ಅಂದ್ರೆ ಏನು ಅಂತ, ಮನಸ್ಸಿನಿಂದ ಬಗ್ಗಿರೋದು ಅಂದ್ರೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಹೇಳಿದ್ರು, ಮನಸ್ಸಿನಿಂದ ನೀ ಸ್ವತಂತ್ರ ನಾನು ಅಸ್ವತಂತ್ರ ಎಂಬ ಎಚ್ಚರ, ನಾನು ನಿನ್ನ ಸದಾ ಅಧೀನ ಎಂಬ ಎಚ್ಚರವೇ ಮಾನಸಿಕ ವಂದನ. ಇನ್ನ ವಾಚಿಕ ವಂದನ
ಅಂದರೆ ಈ ಸಮಸ್ತ ನುಡಿ ಇಂದ್ರಿಯಗಳು ಎಲ್ಲ ನಿನ್ನ ಅಧೀನವಯ್ಯ ಎಂಬ ಎಚ್ಚರ ಪೂರ್ವಕವಾಗಿ ಮಂತ್ರ ಶಬ್ದಗಳನ್ನ ಸ್ತೋತ್ರಗಳನ್ನ ನುಡಿಯೋದು ಅದು ವಾಚಿಕ ವಂದನ. ಅವನ ಮಹಿಮೆಯನ್ನ ತಿಳಿಸತಕ್ಕ ಶಬ್ದೋಚ್ಚಾರಣ ಅದು ವಾಚಿಕ ವಂದನ. ಹಾಗಾದ್ರೆ ಮನಸ ವಾಚ ಕಾಯ ಭಗವಂತನಿಗೆ ವಂದನೆ ಮಾಡಬೇಕು. ಹೇಗೆ? ಸರ್ವವೂ ಅವನ ಅಧೀನಾಂಬ ಎಚ್ಚರ ಇದ್ದರೇನೆ ಅದು ವಂದನ. ಅಥವಾ ಶಾರೀರಿಕವಾಗಿ ಸಾಷ್ಟಾಂಗ, ಮಾನಸಿಕವಾಗಿ ದೇವರೇ ದೊಡ್ಡವರು ಅಂತ ವಾಚಿಕ ಸ್ತೋತ್ರ ಹೇಳಿದ್ದಾಯಿತು. ನೀ ಸ್ವತಂತ್ರ ನಾನು ಅಸ್ವತಂತ್ರ ಎಂಬ ಎಚ್ಚರವೇ ಇಲ್ಲ. ನಾ ನಮಸ್ಕಾರ ಮಾಡಿದೆ ಎಂಬುದೇ ಕೂತಿದೆ, ನೀ ಮಾಡಿಸ್ತಾ ಇದೆಯಾ ಎಂಬುದೇ ಹಾರಿ ಹೋಗಿದೆ, ಅದು ನಮಸ್ಕಾರವೇ ಅಲ್ಲ ಅಂದ್ರು. ಒಟ್ಟಾರೆ ಏನಿರಬೇಕು? ಭಗವದ್ ಅಧೀನ ಚಿಂತನ ಎಂಬುದೇನಿದೆ ಅದೇ ಪ್ರಧಾನ ವಂದನ ಅಂದ್ರು. ತದನಂತರ ಯತ್ ಸ್ಮರಣ, ಅವನ ವಿಶೇಷವಾಗಿರತಕ್ಕಂಥ ನೆನಪು. ಈ ಸ್ಮರಣ ಅಂದ್ರೆ ಹೇಗೆ? ಭಗವಂತ ಯಾವ ಯಾವ ಅವತಾರದಲ್ಲಿ ಏನೇನು ಮಾಡಿದ ಅದೆಲ್ಲ ನೆನಪಿಗೆ ತಂದುಕೊಳ್ಳುವುದು ಸ್ಮರಣ ಅಂದ್ರು. ಅಷ್ಟು ಮಾತ್ರ ಆಗಲ್ಲ, ಇನ್ನೇನು? ಸರಿ, ದಿನಕ್ಕೊಮ್ಮೆ ಭಾರತದಲ್ಲಿ ಹೀಗೆ ಮಾಡಿದ್ದ, ಭಾಗವತದಲ್ಲಿ ಹೀಗೆ ಮಾಡಿದ, ಅಯ್ಯೋ ಈಗ ಎಷ್ಟೊತ್ತು ಮಾಡ್ತೀರಾ ಇದನ್ನ? ಹೆಚ್ಚಾಗಲ್ಲ. ಅದಕ್ಕೆ ಸ್ಮರಣ ಎಲ್ಲಿ ಕೂಡುತ್ತೆ? ಅದಕ್ಕೆ ಹೇಳ್ತಾರೆ, ಭಗವಂತ ನಮ್ಮ ಇಂದ್ರಿಯಗಳಲ್ಲಿ ಶರೀರದಲ್ಲಿ ಪೂರ್ಣ ವ್ಯಾಪಿಸಿದ್ದಾನೆ, ಪೂರ್ಣ ವ್ಯಾಪಿಸಿದ್ದಾನೆ. ಕೈ ಎತ್ತಬೇಕಾದ್ರೆ ಅವನೇ ಎತ್ತಿಸಬೇಕು, ಕಾಲು ಕದಲಬೇಕಾದ್ರೆ ಅವನೇ ಕದಲಿಸಬೇಕು. ಹಾಗಾದರೆ ಪ್ರತಿಯೊಂದು ಇಂದ್ರಿಯದ ವ್ಯಾಪಾರ ನಡೆಯುವಾಗ ಅವನೇ ಮಾಡಿಸ್ತಾ ಇದ್ದಾನೆ, ಅವನೇ ಮಾಡಿಸ್ತಾ ಇದ್ದಾನೆ ಎಂಬ ನೆನಪು ಬರಲಿಕ್ಕೆ ಇನ್ ಸಕಲೇಂದ್ರಿಯಗಳ ವ್ಯಾಪಾರದಲ್ಲಿ ಅವನ ನೆನಪು ಬರ್ತಾ ಬರಬೇಕು. ಅದನ್ನು ಹೇಳಿದರು, ಯತ್ ಸ್ಮರಣಂ ಯದರ್ಹಣಂ. ಅವನ ಪೂಜಾ, ಪೂಜಾ ಅಂದ್ರೆ ಏನು ಅಂತಂದ್ರು? ಏನಿದೆ? ಒಂದಿಷ್ಟು ಹೂವು ಹಣ್ಣು ಗಂಧ ಪುಷ್ಪ ವಿಶೇಷವಾಗಿರತಕ್ಕಂಥ ಎಲ್ಲ ಅವನಿಗೆ ಹಾಕೋದು. ಇನ್ನ ಕೆಲವು ಶಬ್ದ ದೇವರ ಮೇಲೆ ಹಾಕೋದು ಅಂತ, ದೇವರ ಮೇಲೆ ಹಾಕೋದೆ ಪೂಜಾ, ದೇವರ ಮೇಲೆ ಹಾಕೋದು ಅಂತ. ಇವಾಗ ಹಾಕೋದು ಅಂದ್ರೆ ಯಾವುದೋ ಅದರ ಮೇಲೆ ಎಸೆದಂತೆ, ದೇವರ ಮೇಲೆ ಎಸೆದು ಹೋಗ್ಬಿಟ್ರೆ ಇಲ್ಲ ಉಪಯೋಗವಿಲ್ಲ. ಅದಕ್ಕೇನರ್ಥ ಅಂದ್ರು, ನಮ್ಮ ಭಗವಂತ ಕೊಟ್ಟ ಪದಾರ್ಥಗಳು, ಪದಾರ್ಥ ಏನಿದೆ ಅದು ಪುಷ್ಪ ಗಂಧ ತುಳಸಿ ಏನೇನಿದೆ, ನೀ ಕೊಟ್ಟದ್ದು ನಿನಗರ್ಪಿತ, ನೀ ಕೊಟ್ಟದ್ದು ನಿನಗರ್ಪಿತ ಎಂಬ ಭಾವನೆ, ಇದು ಯಾವುದೂ ನಿನಗೆ ಬೇಕಾಗಿಲ್ಲ ಎಂಬ ಎಚ್ಚರ. ನಾವೇನೋ ಇಟ್ಟಿರ್ತೇವೆ ಕಷ್ಟಪಟ್ಟು, ಅನ್ನ ಪಾಯಸ ಎಲ್ಲ ಮಾಡಿ, ಅಡಿಗೆ ಎಲ್ಲ ಮಾಡಿಬಿಟ್ಟು ಬೆಳಿಗ್ಗೆ 4 ಗಂಟೆಗೆ ಎದ್ದು ಅಡಿಗೆ ಮಾಡಿ, ಏನು ಒಂದು ಕಡೆ ಹಣ್ಣು ಹಂಪಲು ರಾಶಿ, ಇನ್ನೊಂದು ಕಡೆ ಹಣ್ಣು ಏನು ವಿಶೇಷದ ಹಾಲು ಮೊಸರು ಎಲ್ಲ ಸಮೃದ್ಧಿಯಾಗಿ ದೇವರ ಮುಂದೆ ಇಟ್ಟಾಗ ನಾವೇ ನೋಡಿ ನೋಡಿ ಸಂತೋಷ ಪಡ್ತಾ ಇರ್ತೀವಿ, ನಾನಿಷ್ಟಿಟ್ಟೆ ನಾನಿಷ್ಟಿಟ್ಟೆ ಅಂತ. ಹೌದು ತಾನೇ, ತೃಪ್ತಿ ನಮಗೆ, ದೇವರಿಗಿಲ್ಲ. ದೇವರಿಗೆ ಅದು ಕಸ, ಅದು ಬೇಕಾಗೇ ಇಲ್ಲ. ನಿತ್ಯ ಪೂರ್ಣ, ಒಳಗೆ ಆನಂದ ತುಂಬಿದೆ, ಬೇರೆ ಆನಂದ ಬರಲಿಕ್ಕೆ ಜಾಗವೇ ಇಲ್ಲ, ಬೇಕಾಗಿಲ್ಲ. ಬೇರೆ ಆನಂದ ಅವನ ಸ್ವರೂಪ ಆನಂದಕ್ಕಿಂತ ಬೇರೆ ಸಿಗುವ ಸುಖವೆಲ್ಲ ದೇವರಿಗೆ ಕ್ಷುಲ್ಲಕ. ಹೇಗೆ ಜೇನುತುಪ್ಪ ಸವದವರಿಗೆ ಬರೇ ನೀರಲ್ಲಿ ಒಂದು ಚೂರು ಕಲಸಕ್ಕೆ ಹಾಕಿದರೆ ಅದು ಹೇಗಿರುತ್ತೆ? ಸಪ್ಪೆಯಾಗಿರುತ್ತೆ. ಆ ಥರ ಭಗವಂತನಿಗೆ ಇದ್ಯಾವುದು ಬೇಕಾಗಿಲ್ಲ ಎಂಬ ಎಚ್ಚರ ಪೂಜಾ ಕಾಲದಲ್ಲಿ ನಮಗಿರಬೇಕು. ಕೇವಲ ದಯೆಯಿಂದ ನಮ್ಮ ಪದಾರ್ಥ ಒಂದು ನೋಟದಿಂದ ಸ್ಪರ್ಶದಿಂದ ಪಾವನ ಮಾಡಿ, ಯಾಕೆ ನಾವು ತಿನ್ಬೇಕು, ಅವನಿಗೆ ತಿಂದಾಗಿದ್ರು ಚೆನ್ನಾಗಿರ್ತಾನೆ, ನಾವು ತಿನ್ನಲೇಬೇಕು. ತಿನ್ನಬೇಕಾದ್ರೆ ಶುದ್ಧ ಆಗಬೇಕು, ಅದಕ್ಕೆ ಅವನ ಮುಂದೆ ಇಡೋದು. ಸ್ವಾಮಿ, ನೀ ಕೊಟ್ಟದ್ದು ನಿನಗೆ ಅರ್ಪಣೆ ಮಾಡುತ್ತಾ ಇದ್ದೇನೆ, ಶುದ್ಧಿ ಮಾಡಯ್ಯ, ನಿನ್ನ ದೃಷ್ಟಿಯಿಂದ ನಾನು ಸ್ವೀಕಾರ ಮಾಡುತ್ತೇನೆ ಅಂತ ಭಗವತ್ ಪ್ರಸಾದ ಸ್ವೀಕಾರ ಮಾಡಲಿಕ್ಕಾಗಿ ನಾವು ದೇವರನ್ನು ಇಡಬೇಕು. ಯದರ್ಹಣ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ. ಈ ಜಗತ್ತಿನ ಕಲ್ಮಷವನ್ನ ಸದ್ಯ ವಿಧುನೋತಿ, ಎಮ್ಮಿಡಿಯಟ್ ಅಂದ್ರೆ ದೇವರ ನೆನಪು ಬಂದ ಕೂಡಲೇ ಪವಿತ್ರ ಆಗ್ಬಿಡ್ತೇವೆ. ಅಲ್ಲ, ನಿತ್ಯ ದೇವರ ನೆನೀತಾನೆ ಇದ್ದೇವೆ, ಪವಿತ್ರ ಆಗಿಲ್ಲಲ್ಲ. ಯಾಕೆ? ಇಷ್ಟು ಪಾಪ ಇದೆ, ದಿನಾಗೂ ಎಷ್ಟು ದುಃಖ ಪಡ್ತಾ ಇದ್ದೇವೆ, ದುಃಖ ಪಾಪದ ಫಲ. ನಾವು ಪವಿತ್ರನಾಗಿ ಬಿಟ್ರೆ ಪಾಪ ಇರಬಾರದು,
ಪಾಪ ಇರಬಾರದು ಅಂದ್ರೆ ದುಃಖ ಬರಬಾರದು, ದುಃಖ ಬರ್ತಿದೆ, ಪಾಪ ಇದೆ, ಸ್ಮರಣೆ ಇದೆ, ಆದ್ರೆ ಪಾಪ ಹೋಗ್ತಿಲ್ಲಲ್ವಾ ಅಂದ್ರೆ ಪಾಪ ಹೋಗೋ ರೀತಿಯಲ್ಲಿ ಸ್ಮರಣೆ ಮಾಡ್ತಾ ಇಲ್ಲ. ಅವನ ನೆನಪು, ಅವನ ವಂದನ ಪಾಪ ಹೋಗುವ ರೀತಿಯಲ್ಲಿ ನಾವು ಮಾಡ್ತಾನೇ ಇಲ್ಲ. ಮನಸ್ಸೆಲ್ಲೋ ಶರೀರ ಎಲ್ಲೋ ಎಲ್ಲೋ ಇದ್ದುಕೊಂಡು ನಾನು ಮಾಡಿದೆ ಅಂತ ಮಾಡ್ತಾ ಇರ್ತೀವಲ್ಲ, ಅದಕ್ಕೂ ಫಲ ಇದೆ. ಎಷ್ಟು? ಸ್ವಲ್ಪ. ಅದಕ್ಕೆ ಏನೇ ದೇವರ ನೆನಪು ಬಂದರೂ ಯಾವುದೇ ರೀತಿಯಲ್ಲಿ ಮಾಡಿದ್ರು ಚೂರು ಫಲ ಇದೆ. ಅದಕ್ಕೆ ಪಾಪ ಚೂರು ಹೋಗುತ್ತೆ. ಚೂರು ಹೋದ್ರೆ ಗೊತ್ತಾಗುತ್ತಾ ಬೆಟ್ಟದ ರಾಶಿಯಷ್ಟು ಪಾಪ ಕೂತಿದೆ. ಒಂದು ಕಲ್ಲು ತೆಗೆದ್ರೆ ಬೆಟ್ಟದಲ್ಲಿ ಏನಾದರೂ ಕಾಣಿಸುತ್ತಾ, ಏನಾದರೂ ಆಗಿದೆ ಅಂತ? ಆ ಥರ ನಮ್ದು ದಿನ ಕಲ್ಲು ಅಲ್ಲ, ಚೂರು ಊಸುವಷ್ಟು ಹೋಗ್ತಾ ಇದೆ. ಯಾವಾಗ ಹೋಗಬೇಕು? ಆದ್ದರಿಂದ ಭಗವಂತ ಆದರೂ ನಮ್ಮ ಪಾಪವೆಲ್ಲ ನಾಶ ಆಗ್ತಾ ಬರುತ್ತೆ. ತಸ್ಮೈ ಸುಭದ್ರ ಶವಸೇ ನಮೋ ನಮಃ. ಅಂದ್ರೆ ವಿಶೇಷವಾದ ಭದ್ರವನ್ನ ಕೊಡತಕ್ಕಂಥ ಸುಭದ್ರ ಶವಾಹ, ಅಂದರೆ ಎಲ್ಲಾ ಜಗತ್ತಿಗೆ ಮಂಗಳವನ್ನ ಕೊಡತಕ್ಕಂಥ ಕೀರ್ತಿ ಯಾರದ್ದೋ ಅಂಥ ಭಗವಂತನಿಗೆ ನಮಸ್ಕಾರ ಅಂತ ತಿಳಿಸಿಕೊಟ್ಟು ಮುಂದೆ ಬರ್ತಾರೆ. ಪ್ರಹ್ಲಾದರಾದರ ದೊಡ್ಡ ಮಾತು, ನೈವಾತ್ಮನ ಪ್ರಭುರಯಂ ನಿಜಲಾಭ ಪೂರ್ಣ ಮಾನಂ ಜನಾದ ವಿದುಷ ಕರುಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೇ ಪ್ರತಿ ಮುಖಸ್ಯ ಯಥಾ ಮುಖ ಶ್ರೀ. ಇಲ್ಲಿ ಹೇಳ್ತಾರೆ, ಪ್ರಶ್ನೆ ಹಾಕುವಂತಾರೆ ಅರಣ್ಯಕಾಚಾರ್ಯ. ನಾನು ಜನೇನ ಕ್ರಿಯಮಾಣಂ ಪೂಜಾಂ ಭಗವಾನ್ ಸ್ವೀಕರೋತಿ ನವ, ಜನರು ಮಾಡುವ ಪೂಜೆಯನ್ನ ಭಗವಂತ ಸ್ವೀಕಾರ ಮಾಡುತ್ತಾನೋ ಇಲ್ವೋ ಅಂತ ಪ್ರಶ್ನೆ. ಆದ್ಯೇ ಒಂದು ವೇಳೆ ಭಗವಂತ ತಗೊಳ್ತಾನೆ ಅಂದರೆ ಯತ್ ಪ್ರಯೋಜನ ಸ್ವೀಕರೋತಿ, ಯಾವುದಕ್ಕಾಗಿ ಸ್ವೀಕಾರ ಮಾಡುತ್ತಾನೆ? ಪ್ರಯೋಜನ ಇರಬೇಕಲ್ಲ. ಅವಾಗೆ ನ್ಯೂನತ್ವಾತ ಪೂರ್ಣತ, ಭಗವಂತನಲ್ಲಿ ಏನೋ ಕೊರತೆ ಇದೆ, ಅದಕ್ಕೆ ತಗೊಂಡ ಅಂತ. ಅದಕ್ಕೆ ದೇವರೇ ಅಲ್ಲ. ದ್ವಿತೀಯ ವ್ಯರ್ಥೋಯಂ ಪೂಜಾ ಸಮಾರಂಭ, ದೇವರು ಸ್ವೀಕಾರ ಮಾಡಲ್ಲ ಅಂದ್ರೆ ಯಾಕೆ ಮಾಡ್ಬೇಕು ಇವೆಲ್ಲ? ಸುಮ್ಮನೆ ವೇಸ್ಟ್ ಅಲ್ವೇ? ಅದರಿಂದ ಪೂಜೆ ಮಾಡಬಾರ್ದು. ಅದನ್ನು ದೇವರು ಸ್ವೀಕಾರ ಮಾಡುತ್ತಾನೋ ಇಲ್ಲವೋ? ಅವಾಗೆ ಉತ್ತರ ಕೊಡ್ತಾ ಇದ್ದಾರೆ, ಜನ ದ್ವಿವಿಧ ಅಂದ್ರು. ಇಬ್ಬರು ಅಂದ್ರೆ ಎರಡು ರೀತಿಯಾದಂತಹ ಜನರಿದ್ದಾರೆ ದೇವರು ಪೂಜಾ ಮಾಡುವಂಥವರು. ಇಬ್ಬರು ಹೇಗಿದ್ದಾರೆ ಅವರು ಅಂದರೆ, ವಿದ್ವಾನ್ ಅವಿದ್ವಾಂಸ್ ಚ ಅಂದ್ರು. ವಿದ್ವಾಂಸರು ಅವಿದ್ವಾಂಸರು. ವಿದ್ವಾಂಸರು ಅಂದ್ರೆ ಸಾಧು ಶಕ್ರಾತಿ ಹಾಕೊಂಡು ತಿರುಗಾಡುವರು ಅಲ್ಲ, ಆ ಅರ್ಥದಲ್ಲಿ ವಿದ್ವಾಂಸ ಅಂತ ಹೇಳಿಲ್ಲ. ವಿದ್ವಾಂಸ, ವಿದ್ವಾನ್ ಅಂತ ಶಬ್ದ ಅದು ಏನನ್ನು ಹೇಳುತ್ತೆ ಅಂದರೆ, ಶಬ್ದ ಕಲಕವ ಅಂತ ಅರ್ಥ ಅಲ್ಲ. ಮನಸ್ಸಿನಿಂದ ಯಾವ ಶಾಸ್ತ್ರ ಯಾವ ವಸ್ತುವಿದೆ ಅಂತ ಹೇಳ್ತಾ ಇದೆ, ಆ ವಸ್ತುವಿನ ಅನುಭವ ಪಡೆದವ ವಿದ್ವಾಂಸ. ಒಂದು ವಸ್ತುವಿದೆ ಅಂತ ಸಾಮಾನ್ಯ ಇರುತ್ತೆ ನೋಡಿ, ಯಾರೋ ಒಬ್ರು ಅವರನ್ನ ಒಬ್ಬ ನೋಡ್ಲಿಲ್ಲ, ಯಾರೋ ಹೇಳಿದ್ರು ಹೀಗಿರ್ತಾರಂತ ನೋಡಿ ಅವರು, ಸರಿ ಅವನಿಗೆ ಗೊತ್ತಾಯ್ತು. ಅವಾಗ ಇನ್ನೊಬ್ಬರಿಗೆ ಹೇಳಿದ, ಅವ್ರು ತಿಳ್ಕೊಂಡ್ರು, ಅವರು ಇನ್ನೊಬ್ಬರಿಗೆ, ಎಲ್ಲರೂ ಗೊತ್ತಾಯ್ತು ಯಾರೋ ಒಬ್ರು ಅವರು ಎಷ್ಟೊಂದು ಹೀಗಿರ್ತಾರೆ ಹೀಗಿರ್ತಾರೆ. ಒಬ್ಬರು ಬಂದರು ಕೇಳಿದ್ರು, ಅವರಿಗೆ ಇವರೆಲ್ಲ ಹೇಳಿದ್ರು ಹೀಗಿರ್ತಾರೆ ನೋಡಿ. ಹೌದಾ? ಅವಾಗ ಅಂದ್ರು, ನೀವು ನೋಡಿದ್ದೀರಾ ಅವರನ್ನ? ಯಾರೂ ನೋಡಿಲ್ಲ. ಮತ್ತೆ ಹೇಗೆ ಹೇಳ್ತಾ ಇದ್ದೀರಾ? ಇವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಎಲ್ಲರೂ ಹೇಳಿದ್ರು. ಒಟ್ಟಾರೆ ಗುಂಪಿನಲ್ಲಿ ಯಾರೂ ಇವ್ರು ನೋಡಿದವರು ಇಲ್ಲ. ಅವಾಗಂದ್ರು, ನೀವ್ಯಾಕೆ ಹೀಗೆ ಹೇಳ್ತಾ ಇದ್ದೀರಿ ಅಂದ್ರೆ, ನಾನೇ ಅವ. ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರೋ ನಾನೇ ಅವ, ನನ್ನನ್ನು ನೋಡದೇನೆ ಹೇಳ್ತಾ ಇದ್ದೀರಲ್ಲ. ಹಾಗಾದರೆ ಈ ಗುಂಪೆಲ್ಲ ಏನು ಮಾಡಿತ್ತು? ಶಬ್ದದಿಂದ ಹೀಗಿರ್ತಾರೆ ಹಾಗಿರ್ತಾರೆ ಅಂತೆಲ್ಲ ಹೇಳಿದ್ರು. ನೋಡಿದವರು ಅನುಭವ ಇಲ್ಲೇ ಇಲ್ಲ. ಹಾಗಲ್ಲ, ವಿದ್ವಾನ್ ಅಂದ್ರೆ ಚೆನ್ನಾಗಿ ವಸ್ತುವನ್ನ ಅನುಭವದಿಂದ ತಿಳ್ಕೊಂಡವ ಅಂತ ಅರ್ಥ. ವಿದ್ವಾಂಸರು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ನಂತರ ಅವಿದ್ವಾನ್ ಅಂದ್ರೆ
ದೇವರ ಕುರಿತು ತಿಳಿಯದೇ ಇರುವಂಥವರು ಅಂತ. ದೇವರ ಕುರಿತು ತಿಳಿಯದೇ ಇರುವಂಥವರು ಅಂದ್ರೆ ಈ ತಿಳಿದವರು ತಿಳಿಯದೇ ಇದ್ದವರು ಅಂದ್ರೆ ಎರಡು ಭಾಗ ಮಾಡಿದ್ರಲ್ಲ, ಸ್ವಲ್ಪ ನಮಗರ್ಥ ಆಗಬೇಕಾದರೆ, ನಮಗರ್ಥ ಆಗಬೇಕಾದರೆ ಆ ಒಂದು ಚಿಕ್ಕ ದೃಷ್ಟಾಂತ ಕೊಟ್ರೆ ಏನು ಎಲ್ಲರಿಗೂ ಗೊತ್ತು ಏನಂತ. ಶರೀರದಲ್ಲಿ 72,000 ನಾಡಿಗಳು ಇವೆ, ಅಲ್ಲಿ ದೇವತೆಗಳಿದ್ದಾರೆ. ಎಷ್ಟು ಜನ ಇದ್ದಾರೆ? 72,000 ಇದ್ದಾರೆ. ಅವರಿಗೆ ಊಟ ಅಂತ ಒಬ್ಬರಿಗೆ ಊಟ ಹಾಕಿದ್ರು, ಯಾರು ಊಟ ಮಾಡಿದ್ರು, ಊಟ ಹಾಕಿದ್ರು, ಆ ಚಿಂತನೆ ಮಾಡಿದರೆ ಪ್ರತಿಸಲ, ಚಿಂತನೆ ಮಾಡಿದ ಪ್ರತಿಸಲ 100 ವರ್ಷ ಪ್ರತಿ ದಿವಸ ದಂಪತಿಗಳ ಪೂಜಾ ಊಟ ಹಾಕಿದ ಫಲ. 100 ವರ್ಷ ಬದುಕೋದೇ ಇಲ್ಲ. ಹುಟ್ಟಿದ ದಿವಸದಿಂದ ಅನ್ನಸಂತರ್ಪಣ ಮಾಡ್ತೀವ, ಚಿಕ್ಕ ಕೂಸು ಮಾಡುತ್ತಾ ಇಲ್ಲ. ಒಂದು ವೇಳೆ ಮೊದಲನೇ ದಿವಸದಿಂದ ಕೊನೆಯ ದಿವಸವರೆಗೂ ದಿನಾಗ್ಲೂ ಇಬ್ಬರು ದಂಪತಿಗಳಿಗೆ ಇಬ್ಬರಿಗೆ ಊಟ ಹಾಕಿದರೆ ಎಷ್ಟು ಫಲ ಬರಬೇಕೋ ಅಷ್ಟು ಫಲ. ಒಮ್ಮೆ ಊಟ ಮಾಡುವಾಗ, ಊಟ ಹಾಕಿದಾಗ, ಚಿಂತನೆ ಮಾಡಿದರೆ ಮಾಡಿದಾಗೆಲ್ಲ ಇಷ್ಟು ಫಲ. 100 ವರ್ಷದ ಫಲ ಬರುತ್ತೆ ಗೊತ್ತು. ಹರಿಕಥಾನುಸಾರ ಓದಿದವ್ರಿಗೂ ಗೊತ್ತು, ಪ್ರವಚನ ಕೇಳಿದವರಿಗೂ ಗೊತ್ತು, ಎಲ್ಲ ಗೊತ್ತು. ಇಷ್ಟೇ ಪ್ರಶ್ನೆ, ನೀವು ನಿತ್ಯ ಊಟ ಮಾಡುವಾಗ ನೆನಪಾಗ್ತಿದೆಯಾ? ಕೃಷ್ಣಾರ್ಪಣ ಅಲ್ವಾ, ನಾನು ಸುಮ್ಮನೆ ಹೇಳ್ತಾ ಇದ್ದೀನ, ನಂದು ಹೇಳ್ತಾ ಇದ್ದೆ, ನೆನಪಾಗ್ತಾ ಇದೆಯಾ? ಇಷ್ಟು ಜನ ಊಟ ಮಾಡುತ್ತಾ ಇದ್ದ ನಿಮ್ ಯಾರು ಬ್ರಾಹ್ಮಣರು ಬರ್ತಾರೆ ನಮ್ಮ ಮನೆಗೆ ದಿನ ಆಗು ಅಂತೀರಾ? ಏ ನಿಮ್ ಮನೆಯಾಗಿದ್ದವರ ಶೂದ್ರ ಬ್ರಾಹ್ಮಣರಲ್ವೇ, ಗಂಡ ಮಕ್ಕಳು ಎಲ್ಲರೂ ಕೂಡ ಅವರಿಗೆ ಬಡಿಸ್ತೀರಲ್ವ? ಹೆಂಡತಿ ಮಕ್ಕಳೆಲ್ಲ ಊಟ ಮಾಡುವಾಗ ಇವರಲ್ಲಿ ಭಗವಂತ ಇದ್ದಾನೆ, 72,000 ನಾಡಿಗಳಿವೆ, ಅಲ್ಲಿ ದೇವತೆಗಳಿದ್ದಾರೆ, ಅವರೆಲ್ಲ ಊಟ ಮಾಡಿದ್ರು ಬರ್ತಾ ಇದೆಯಾ? ಬರ್ತಾ ಇಲ್ಲ. ಹಾಗಾದರೆ ವಿದ್ವಾನ್ ಅಂದ್ರೆ ಅರ್ಥ ಏನು? ನೀವೆಲ್ಲ ತಿಳ್ಕೊಂಡಿದ್ದೀರಿ ಆ ಒಂದು ಚಿಕ್ಕ ವಿಷಯದಲ್ಲಿ, ನೀವೆಲ್ಲ ವಿದ್ವಾಂಸರೇ. ತಿಳ್ಕೊಳ್ಳೋದೇ ವಿದ್ವಾಂಸರ ಲಕ್ಷಣ ಅಂದ್ರೆ, ತಿಳ್ಕೊಂಡವರೆಲ್ಲ ವಿದ್ವಾಂಸರಲ್ಲ. ಯಾರು ಅನುಷ್ಠಾನ ಕಾಲಕ್ಕೆ ಯಾರಿಗೆ ನೆನಪು ಬರುತ್ತೋ ಅವರನ್ನ ವಿದ್ವಾಂಸರು ಅಂತ ಕರೀತಾರೆ. ಯಾರಾದರೆ ನಿತ್ಯ ಉಣ್ಣುವಾಗ ಒಳಗಿರುವ ದೇವತೆಗಳ ಸ್ಮರಣೆ ಮಾಡುತ್ತಾರೋ, ಮನೆಯಲ್ಲಿರುವವರು ಊಟ ಮಾಡುವಾಗ ಭಗವಂತನ ಸ್ಮರಣೆ ಮಾಡುತ್ತಾರೋ, ಜಗತ್ತಿನಲ್ಲಿರುವ ಸಕಲ ಸಜ್ಜನರು ಊಟ ಮಾಡುವಾಗ ಈ ದೇವತೆಗಳ ಊಟ ಆಗ್ತಾ ಇದೆ ಅಂತ ನಿತ್ಯ ಯಾರು ಚಿಂತನೆ ಮಾಡುತ್ತಾರೋ, ಗೊತ್ತಿದ್ದನ್ನ ಪ್ರಾಕ್ಟಿಕಲ್ಲಿ ಅಪ್ಲೈ ಮಾಡುತ್ತಾರೋ, ಮಾನಸಿಕವಾಗಿ ಅನುಸಂಧಾನ, ಒಬ್ಬರೇ ಬಾಯಿ ಮುಚ್ಚಿಕೊಂಡು, ಇನ್ನೊಬ್ಬರಿಗೆ ಉಪದೇಶವಿಲ್ಲ, ಯಾರೂ ಇಲ್ಲ, ಒಬ್ಬರೇ ಒಳಗೊಳಗೆ ಯಾರು ಚಿಂತನೆ ಮಾಡಿ ಆನಂದ ಪಡ್ತಾರೋ ಅಂಥವರನ್ನ ವಿದ್ವಾಂಸರು ಅಂತ ಕರೆದರು. ಹಾಗಾದರೆ ಅವಿದ್ವಾನ್ ವಿದ್ವಾಂಸರಲ್ಲದವರು ಅಂದ್ರೆ ಯಾರು ಅಂದ್ರೆ, ವಿಷಯವೇ ಗೊತ್ತಿಲ್ಲದವರು ಅವಿದ್ವಾಂಸರು. ಅಷ್ಟು ಮಾತ್ರ ಅಲ್ಲ, ವಿಷಯ ಗೊತ್ತಿದ್ರೂ ಯಾರಿಗೆ ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಅವರು ಅವಿದ್ವಾಂಸರೇ. ವಿದ್ವಾಂಸರು ಅವಿದ್ವಾಂಸರು ಅಂತ ಈ ಎರಡೂ ರೀತಿ ಇದ್ದಾರಲ್ವಾ. ಅತ್ರ ಅವಿದ್ವದ್ ವಿಷಯೇ ತಾವದುತ್ತರಂಬತ್ತಿ. ಏನು ದೇವರು ಅವಿದ್ವಾಂಸರಿಂದ ಪೂಜಾ ಸ್ವೀಕಾರ ಮಾಡುತ್ತಾನೋ ಇಲ್ವೋ ಅಂತ. ಅವಾಗಂದ್ರು ಅವಿದಿಶೋ ಮಾನಂ ನೈವ ಉರುಣೀತೆ ನೈವ ಸ್ವೀಕುರುತೆ ಅಂದ್ರು. ಅವಿದ್ವಾಂಸರು ಅಂದರೆ ಭಗವಂತನ ಎಚ್ಚರ ಇಲ್ಲದೆ ಏನರ್ಪಣೆ ಮಾಡುತ್ತಾರೆ ಅದನ್ನ ದೇವರು ಸ್ವೀಕಾರ ಮಾಡಲ್ಲ. ನೈವ ಅವಿದುಷಃ ಜನಾತ್ ಮಾನಂ ಸ್ಪೃಣೀತೆ ಸ್ವೀಕಾರ ಮಾಡಲ್ಲ ಅಂದ್ಬಿಟ್ರು. ಏ ಇದೇನಪ್ಪ ಹೀಗೆ ಹೇಳ್ತೀರಾ? ಮುಂದೆ ಇದೆ, ತುಂಬಾ ಹೇಳಲಿಕ್ಕಿದೆ. ಅವರ ಪಂಕ್ತಿಗಳೇ ಅದ್ಭುತವಾದಂತಹ ಒಳಗೆ ಒಳಗೆ ತೆರೆದುಕೊಳ್ತಾ ಹೋಗುತ್ತೆ. ಹೇಳ್ತಾರೆ ಹಾಗಾದರೆ ಅನೇನೈವ ವಿದುಷೋ ವಿಷಯೇಪಿ ಉತ್ತರಂ ಸೂಚಿತಂ ಭವತಿ. ಹಾಗಾದ್ರೆ ವಿದ್ವಾಂಸರು ಕೊಟ್ಟಂತಹ ಪೂಜೆಯನ್ನ ಮಾಡಿದ ಪೂಜೆಯನ್ನು ಸ್ವೀಕಾರ ಮಾಡ್ತಾರೋ ಇಲ್ವೋ ಅಂದ್ರೆ ಹೇಳ್ತಾರೆ ವಿದುಷಸ್ತು ಋಣೀತೆ ನವೃಣೀತೆ ಚ ಇತಿ.
ವಿದ್ವಾಂಸರು ಕೊಟ್ಟ ಪೂಜೆಯನ್ನ ಸ್ವೀಕಾರ ಮಾಡ್ತಾನೆ, ಸ್ವೀಕಾರ ಮಾಡಲ್ಲ ಅಂದ್ರು. ಇದೇನಿದೆ ಅಲ್ಲ, ವಿರುದ್ಧಂ ಉಭಯಂ ಕಥಂ ಮುಗ್ಗತೆ? ತಗೊಳ್ತಾನೆ ಅಂತ ಹೇಳ್ತೀರಾ, ತಗೊಳ್ಳಲ್ಲ ಅಂತ ಹೇಳ್ತೀರಾ, ಹೇಗೆ ಕೊಡುತ್ತೆ? ಅವಾಗ ಹೇಳ್ತಾರೆ, ಆತ್ಮನೋ ಅರ್ಥೇ ನವೃಣೀತೆ, ತನಗಾಗಿ ಸ್ವೀಕಾರ ಮಾಡಲ್ಲ. ವಿದ್ವಾಂಸರಿಂದ ಪೂಜಾ ತನಗಾಗಿ ಸ್ವೀಕಾರ ಮಾಡಲ್ಲ. ಹೇಳ್ತಾರೆ, ಸ್ವಸ್ಯ ಅಪ್ರಾಪ್ತಾರ್ಥ ಪ್ರಾಪ್ತಯೇ ನ ಸ್ವೀಕರೋತಿ. ತನಗೆ ಯಾವುದೋ ಕುಂದು ಕೊರತೆ ಇದೆ, ಅದನ್ನು ಪೂರ್ಣ ಮಾಡಿಕೊಳ್ಳಿಕ್ಕೆ ಆ ಭಗವಂತ ಸ್ವೀಕಾರ ಮಾಡುತ್ತಾನೆ ಎಂಬುದು ಕೂಡಲ್ಲ. ಯಾಕೆ ಅಂದ್ರೆ, ನಿಜ ಲಾಭ ಪೂರ್ಣ, ನಿಜೇನ ಲಾಭೇನ ಪೂರ್ಣ ಅಂದ್ರೆ ನಿಜವಾದ ಒಳಗೆ ಇರತಕ್ಕಂಥ ಆನಂದದಿಂದ ಪೂರ್ಣನಾಗಿದ್ದಾನೆ. ಅತಯೇವ ಪ್ರಭು, ಪ್ರಭು ಅಂತ ಹೇಳ್ತಾ ಇದ್ದಾರೆ. ಪ್ರಭು ಅಂದ್ರೆ ಸ್ವತಂತ್ರ, ಸ್ವತಂತ್ರನಾಗಿದ್ದಾನೆ, ಆನಂದಮಯನಾಗಿದ್ದಾನೆ. ಆದ್ದರಿಂದ ಯಾರ ಪೂಜೆಯೂ ಅವನಿಗೆ ಅವನ ಸುಖಕ್ಕಾಗಿ ಬೇಕಾಗಿಲ್ಲ ಎಂಬುದು ಹೇಳಿಬಿಟ್ಟು ಇಷ್ಟು ಹೇಳಿ, ಸರಿ ತಗೊಂಬಲ್ಲ ಅಂದ್ರೆ ಅವನಿಗಾಗಿ ತಗೊಂಬಲ್ಲ ಅಂದ್ರಿ, ಸ್ವಲ್ಪ ತಗೊಳ್ತಾನೆ ಅಂದ್ರೆ ಯಾರಿಗಾಗಿ ತಗೊಳ್ತಾನೆ? ಹೇಳ್ತಾರೆ, ಯದ್ಯತ್ ಏನೇನು ಜನರು ಕೊಡುತ್ತಾರೋ ತತ್ ಸರ್ವಮಪಿ, ವಿಶೇಷವಾಗಿ ಏನು ಮಾಡುತ್ತಾನೆ? ಆತ್ಮನೇ ಆತ್ಮಾರ್ಥಂ ಸ್ವಪುರುಷಾರ್ಥ ಪ್ರಾಪ್ತಯೇ ಭವತಿ ಅಂತ ಹೇಳ್ತಾರೆ. ಏನು ಕೊಟ್ಟವರಿಗೆ ಅದು ಸಿಗಲಿ ಅಂತ ಮಾಡುತ್ತಾನೆ. ತನಗೆ ಏನು ಕೊಟ್ಟರೆ ಕೊಟ್ಟವರಿಗೆ ಅನಂತ ಮಡಿ ಮಾಡಿ ಕೊಡ್ತಾನೆ, ಅದಕ್ಕಾಗಿ ತಗೊಳ್ತಾನಂತೆ. ದೇವರಿಗೆ ನಮಗೆ ಅನಂತ ಮಡಿ ಮಾಡಿ ಅನಂತ ಕೊಡಬೇಕು ಅಂತಿದೆ, ಒಂದು ನೆಪ ಬೇಕಾಗಿದೆ, ಅದಕ್ಕೆ ಏನು ಕೊಟ್ಟರೆ ಅದನ್ನು ಅನಂತ ಮಾಡಿ ಕೊಡ್ತಾನೆ, ಅದಕ್ಕಾಗಿ ಸ್ವೀಕಾರ ಮಾಡುತ್ತಾನೆ. ಹೌದಾ? ಹೇಗೆ ಅವನು ತಗೊಂಡ್ರೆ ನಮ್ಗೆ ಎಷ್ಟು ಹೆಚ್ಚು ನಾನು ಬರುತ್ತಾ? ನೀವು ಊಟ ಮಾಡಿದ್ರೆ ನನ್ ತೃಪ್ತಿ ಆಗುತ್ತಾ, ನನ್ನ ಹೊಟ್ಟೆ ತುಂಬುತ್ತಾ? ಇಲ್ಲಲ್ಲ, ದೇವರಿಗೆ ಕೊಟ್ಟರೆ ನಮ್ಗೆ ಹೇಗೆ ಬರುತ್ತೆ ಅದನ್ನ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಪೂಜಾಯ ಆದರ ಜನನಾಯ ಬಿಂಬ ಪ್ರತಿಬಿಂಬ ಭಾವ ಸ್ಮರಣಾಯ ಚ. ಬಿಂಬ ಪ್ರತಿಬಿಂಬ ಭಾವವನ್ನು ತೋರಿಸಲಿಕ್ಕೆ ಹೇಳುತ್ತಾರೆ, ಯಥಾ ಮುಖಶ್ರೀಹಿ, ಕನ್ನಡಿಯಲ್ಲಿ ಮುಖ ಕಾಣುತ್ತಾ ಇದೆ. ಮುಖ ಚೆನ್ನಾಗಿ ಕಾಣಬೇಕಾದರೆ ಕನ್ನಡಿಗೆ ಪೌಡರ್ ಹಾಕ್ತೀರ ಅಥವಾ ಮುಖಕ್ಕೆ ಹಾಕ್ತೀರ ಅಂದ್ರು. ಯಾಕೆ? ನಮಗೆ ಚೆನ್ನಾಗಿ ಕಾಣಬೇಕಾಗಿದ್ಯಾವುದು? ಮುಖ ಅಲ್ಲ, ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕಾಗಿದೆ. ಇವಾಗ ಪ್ರತಿಬಿಂಬ ಕನ್ನಡಿಯಲ್ಲಿ ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕಾದ್ರೆ ಯಾರಾದ್ರೂ ಪ್ರತಿಬಿಂಬಕ್ಕೇನಾದ್ರೂ ಹಾಕ್ತಾರಾ? ಹಾಕಲ್ಲ. ಇನ್ಯಾರು ಹಾಕ್ತಾರೆ? ಬಿಂಬಕ್ಕೆ ಕೊಡುತ್ತಾರೆ. ಹಾಗೆ ಭಗವಂತ ಬಿಂಬ, ನಾವು ಪ್ರತಿಬಿಂಬರು. ಆದ್ದರಿಂದ ನಮಗೆ ಬರಬೇಕಾದರೆ ದೇವರಿಗೆ ಕೊಟ್ಟರೆ ನಮಗೆ ಬರುತ್ತೆ, ಅದನ್ನ ಹೇಳ್ತಾರೆ. ಭಗವಂತ ಯಾಕೆ ಸ್ವೀಕಾರ ಮಾಡುತ್ತಾನೆ ಅಂದ್ರೆ, ನಮಗೆ ಅನಂತ ಮಡಿ ಮಾಡಿ ಕೊಡಲಿಕ್ಕೆ ಭಗವಂತ ಸ್ವೀಕಾರ ಮಾಡುತ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಯದ್ಯದ ಆಂದೋಲಿಕಂ ಸ್ವಸ್ಯ ಅಪೇಕ್ಷಿತಂ ತೇನ ಸಮಸ್ತೇನಾಪಿ ಪೂಜಾ ಸಾಧನ ದ್ರವ್ಯೇನ ಆದರೇಣ ಅನವರತಂ ಬಿಂಬ ಪೂಜೈವ ಕರ್ತವ್ಯ. ನಮಗೆ ಏನೇನು ಬೇಕೋ ಅಂಥದ್ದು ದೇವರಿಗೆ ಕೊಟ್ಟರೆ ಅದು ಭಗವಂತ ಕೊಡುತ್ತಾನೆ. ಆದ್ದರಿಂದ ದೇವರು ಕೊಟ್ಟದ್ದು ದೇವರಿಗೆ ಯಾರಿಗೆ? ಬಿಂಬ ಪೂಜಾ ಅಂತ ಮಾಡಬೇಕು. ಇತಿ ಸೂಚನಾಯ. ವಿಶೇಷವಾಗಿ ಎರಡೂ ಹೇಳಿದ್ದು ವಿರುದ್ಧ ಅಲ್ಲ. ಅಂದರೆ ಅವನು ತಗೊಳ್ಳಲ್ಲ ಅಂತ ಹೇಳಿದ್ದು ಸತ್ಯ, ತಗೊಳ್ತಾನೆ ಅಂತ ಹೇಳಿದ್ದು ಸತ್ಯ ಅಂದ್ರು. ಅಷ್ಟಕ್ಕೆ ಬಿಡಲ್ಲ ಇವರು, ಇನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ, ಆಳವಾಗಿ ಹೋಗಿಬಿಡ್ತಾರೆ. ಅದು ಹೇಳ್ತಾರೆ, ಹೌದಯ್ಯ ಭಗವಂತ ಸ್ವೀಕಾರ ಮಾಡುತ್ತಾನೆ ಸ್ವೀಕಾರ ಮಾಡಲ್ಲ ಅಂಬುದು ಎರಡು ಕೂಡುತ್ತಲ್ಲ. ಹೇಗೆ ಅಂದ್ರೆ, ತನಗಾಗಿ ಸ್ವೀಕಾರ ಮಾಡಲ್ಲ, ಇನ್ನೊಬ್ಬರಿಗಾಗಿ ಸ್ವೀಕಾರ ಮಾಡುತ್ತಾನೆ ಅಂದ್ರೆ ಅವರಿಗೆ ಕೊಡಲಿಕ್ಕೆ, ಅನಂತ ಮಡಿ ಮಾಡಿ ಕೊಡಲಿಕ್ಕೆ. ಅದು ವಿದ್ವಾಂಸರಾದರೇನಂತೆ ಅವಿದ್ವಾಂಸರಾದರೇನಂತೆ? ವಿದ್ವಾಂಸರಾದರೇನು ಅವಿದ್ವಾಂಸರಾದರೇನು? ದೇವರ ಮುಂದಿಟ್ಟಂತ ಪದಾರ್ಥ ಒಂದೇ ತಾನೆ?
ಆದ್ದರಿಂದ ತನಗಾಗಿ ಸ್ವೀಕಾರ ಮಾಡಲ್ಲ ಅನ್ನೋದು ಇಬ್ಬರ ವಿಷಯದಲ್ಲಿ ಸತ್ಯ. ಅವಿದ್ವಾಂಸರು ಕೊಟ್ಟರು ತನಗಾಗಿ ಸ್ವೀಕಾರ ಮಾಡಲ್ಲ, ವಿದ್ವಾಂಸರು ಕೊಟ್ಟರು ತನಗಾಗಿ ಸ್ವೀಕಾರ ಮಾಡಲ್ಲ. ಮತ್ತೆ ಅವರಿಗಾಗಿ ಸ್ವೀಕಾರ ಮಾಡ್ತಾರಂದ್ರೆ ಯಾರಾದ್ರೇನು, ವಿದ್ವಾಂಸರಾದ್ರೇನು ಅವಿದ್ವಾಂಸರಾದ್ರೇನು, ಇಬ್ಬರಿಗೂ ಕೊಡ್ಬೋದಲ್ವಾ? ಹಾಗಾದ್ರೆ ನೀವು ಮೊದಲು ಹೇಳಿದ್ದು ಅವಿದ್ವಾಂಸರು ಕೊಟ್ಟರೆ ಸ್ವೀಕಾರ ಮಾಡಲ್ಲ, ವಿದ್ವಾಂಸರು ಕೊಟ್ಟರೆ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದ್ದು ಹೇಗೆ ಸರಿಯಾಗುತ್ತೆ ಮತ್ತು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಭೋಗ್ಯಂ ತಾವತ್ ದ್ವಿವಿಧಂ. ಭಗವಂತ ಸ್ವೀಕಾರ ಮಾಡತಕ್ಕಂಥ ಏನಿದೆ, ನಾವು ಕೊಟ್ಟದ್ದು ಸ್ವೀಕಾರ ಮಾಡುತ್ತಾನೆ ಅಂತ, ಅದು ಎರಡು ರೀತಿ. ಏನದು ಅಂದ್ರೆ ಭಗವದಾತ್ಮಕಂ ತಥೋ ಅನ್ಯಚ್ಚ. ಇಟ್ಟ ಏನು ದೇವರಿಗೆ ನಾವು ಕೊಡ್ತೇವೆ ಅದರಲ್ಲಿ ಎರಡು ಭಾಗ, ಅಲ್ಲಿ ಭಗವಂತನ ರೂಪ ಇರುತ್ತೆ, ಭಗವಂತನ ರಸ, ಅದಲ್ಲದೆ ಇರುವಂತಹದ್ದು ಅಂತ ಎರಡು ಎರಡೂ ಇದೆ. ಅಲ್ಲೂ ಹೇಳುತ್ತಾರೆ ಅನ್ಯದಪಿ ಭಗವದಾತ್ಮಕವಾದ, ಅಂದ್ರೆ ಭಗವಂತನ ರೂಪ ಅಲ್ಲದೆ, ಪದಾರ್ಥದಲ್ಲಿ ಭಗವಂತನ ರೂಪ ಅಲ್ಲದೆ ಬೇರೆ ಇದೆ ಅಂತ ಹೇಳ್ತಿರಲ್ಲ, ಅದು ಎರಡು ರೀತಿ. ಪದಾರ್ಥವೇ ಎರಡು ರೀತಿ, ಅದರಲ್ಲಿ ಏನು ಭಗವಂತನ ರೂಪ, ಅದಲ್ಲದ ಬೇರೆ. ಆ ಬೇರೆ ಆದ್ದು ಎರಡು ರೀತಿ ಅಂದ್ರು. ಅದು ಹೇಗೆ ಅಂದ್ರೆ ಅಪ್ರಾಕೃತಂ ಪ್ರಾಕೃತಂ ಚೇತಿ. ಅಪ್ರಾಕೃತ ಪ್ರಾಕೃತ ಅಂತ ಭಗವಂತನಿಂದ ವಿಲಕ್ಷಣವಾದ, ಅಂದ್ರೆ ಅವನಿಗೆ ಭಿನ್ನವಾದ ಪದಾರ್ಥ ಏನು ಕೂತಿದೆ ಅದು ಅಪ್ರಾಕೃತ ಪ್ರಾಕೃತ ಅಂತ. ಅದರಲ್ಲೂ ಹೇಳ್ತಾ ಇದ್ದಾರೆ ಆ ಪ್ರಾಕೃತ ಅಂತ ಬಂತಲ್ವ, ಅರ್ಥ ಆಗ್ತಾ ಇದೆಯಾ? ಇಟ್ಟದ್ದು ಪದಾರ್ಥ ಎರಡು ಭಾಗ, ದೇವರ ರೂಪ ಅದಲ್ಲದ್ದು, ಆ ಅದಲ್ಲದ್ದರಲ್ಲಿ ಎರಡು ಭಾಗ, ಏನು ಅಪ್ರಾಕೃತ ಪ್ರಾಕೃತ ಅಂತ. ಅದರಲ್ಲಿ ಪ್ರಾಕೃತದಲ್ಲಿ ಮೂರು ಭಾಗ. ಏನದು ಹೇಳ್ತಾರೆ, ಉತ್ತಮಂ ಮಧ್ಯಮಂ ಅಧಮಂ ಅಂತ ಮೂರು ಭಾಗ. ಅಲ್ಲಿ ಕೊನೆಯಿಂದ ಬರ್ತಾರೆ, ಈ ಕೊನೆಯ ಭಾಗ ಪ್ರಾಕೃತದಲ್ಲಿ ಉತ್ತಮ ಮಧ್ಯಮ ಅಧಮ ಅಂದ್ರೆ ಹೇಗೆ ಅದ ಹೇಳ್ತಾರೆ, ಮೂರು ರೀತಿಯಾದ ಭೋಗಕ್ಕೆ ಉಪಯೋಗವಾದ್ದು ಉತ್ತಮ, ಎರಡು ರೀತಿಯಾದ ಭೋಗಕ್ಕೆ ಉಪಯೋಗವಾದ್ದು ಮಧ್ಯಮ, ಒಂದೇ ಇದ್ರೆ ಅಧಮ ಅಂದು ಹೇಗೆ ಹೇಳ್ತಾರೆ, ತತ್ರ ಯತ್ ರೂಪ ಗಂಧ ರಸೋಪೇತಂ. ಮಾಡಿದ ಪದಾರ್ಥ ರೂಪವೂ ಇದೆ ರಸವೂ ಇದೆ ಗಂಧವೂ ಇದೆ, ಇದ್ರೆ ತದುತ್ತಮ. ಹೇಳಬೇಕಾದ್ರೆ ಒಂದು ಕಡೆ ಹೋಗಿ ಪ್ರವಚನ ಇತ್ತು, ಪ್ರವಚನ ಇತ್ತು, ಸ್ವಾಮಿಗಳು ಕೂತಿತ್ತು. ಪ್ರವಚನದಲ್ಲಿ ಇರುವಂತ ವಿಷಯ ಅಂದ್ರೆ ಭಗವಂತ ಒಬ್ಬನೇ ನಾನಾ ಆಕಾರ ತಗೊಳ್ತಾನೆ, ಭೇದವೇ ಇಲ್ಲ ಅವನ ರೂಪಗಳಿಗೆ, ಏನ್ ದೃಷ್ಟ ಅಂತ ಕೊಡಬಹುದು. ಆಗ ಥಟ್ಟನೆ ಸ್ವಾಮಿಗಳಂದ್ರು, ನಮ್ಮ ಅಡಿಗೆವನೇ ದೃಷ್ಟ ಅಂತ ಕೊಡ್ತಾನೆ, ಏನು ಅವನು ಮಾಡೋದು ಒಂದೇ ಒಂದು ಮಾಡ್ತಾನೆ, ಅದನ್ನ ಐದು ಭಕ್ಷ ಮಾಡಿಬಿಡ್ತಾನೆ ಅಂದ್ರು. ನಾನಾ ಶೇಪ್ ಮಾಡಿ ತರ್ತಾನೆ, ಅದನ್ನ ಒಂದೇ ಮಾಡ್ತಾನೆ, ಹೂರಣ ಒಂದೇ ಹೂರಣ, ಅದೇ ಹಯಗ್ರೀವ ಅಂತ ಪಕ್ಕಕ್ಕಿಡ್ತಾನೆ, ಮಾಡೋದು ಒಂದೇ ಬೇಯಿಸೋದು ಹೂರಣ, ಅದೇ ಹೋಳಿಗೆ ಅಂತ ಮಾಡುತ್ತಾನೆ, ಅದನ್ನೇ ಸುಖೇದುಂಡೆ ಅಂತ ಅದನ್ನ ಮಾಡುತ್ತಾನೆ, ಎಲ್ಲ ಸೇರಿದ ಐದು ಲಕ್ಷ ಕಾಣಿಸುತ್ತೆ, ಇರೋದು ಒಂದೇ ಹೂರಣ. ಚೆನ್ನಾಗಿದ್ದಲ್ಲ ದೃಷ್ಟ ಅಂತ, ಒಂದೇ ಪದಾರ್ಥ ನಾನಾ ರೀತಿಯಾಗಿರುತ್ತೆ ಇದು ಹೇಳಿದ್ರು. ಆದ ಮೇಲೆ ಇನ್ನೊಂದು ಹೇಳಿದ್ರು, ಅವನು ಮೈಸೂರು ಪಾಕಕ್ಕೆ ಸಂಕಲ್ಪ ಮಾಡುತ್ತಾನೆ, ಅದು ಉಂಡೆ ಆಗಿರುತ್ತೆ. ಕೊನೆಗೆ ಅದು ಹಲ್ವಾನೂ ಆಗುತ್ತೆ, ನೀರು ಜಾಸ್ತಿ ಆದರೆ ಉಂಡೆಗೂ ಕಟ್ಟಲಿಕ್ಕಾಗಿಲ್ಲ ಅಂದ್ರೆ ಹಲ್ವಾ ಆಗಿಬಿಡುತ್ತೆ. ಒಟ್ಟಾರೆ ಅದಕ್ಕೆ ಒಂದು ರೂಪ ಅಂತ ಬರಲ್ಲ, ಯಾವ ರೂಪದಲ್ಲಾದರೂ ಪ್ರತ್ಯಕ್ಷ ಆಗಬಹುದು, ಎಲೆಯಲ್ಲಿ ಬಿದ್ದಾಗ ಮಾತ್ರ ಗೊತ್ತಾಗುತ್ತೆ ಅಂತ ನಗತ ಹೇಳಿದರು. ಚೆನ್ನಾಗಿತ್ತು ದೃಷ್ಟ ಅಂತ. ಅದಕ್ಕಂದ್ರು
ಪದಾರ್ಥ ನಾವು ಮಾಡಿದ್ದು ಒಳ್ಳೆ ರೂಪ ಇರಬೇಕಂತೆ. ಯಾರಿಗೆ? ನಮ್ಮ ಕಣ್ಣಿಗಲ್ಲ, ಭಗವಂತನಿಗೆ ಮೂರು ರೀತಿಯಾದ ಭೋಗ ಅಂತ ಕೊಡಬೇಕು. ಹೇಗೆ? ನೋಟದಿಂದ ಪದಾರ್ಥ ಚೆನ್ನಾಗಿತ್ತ, ನೋಟದಿಂದ ಆನಂದ. ಅದೇ ಪದಾರ್ಥ ಮುರುಕಲು ಹರಕಲು ಆಗಿದ್ರೆ ಇರಲೇಬೇಡಿ ಅಂತ ಅಡ್ಜಸ್ಟ್ ಆಗ್ತೇವೆ, ಹೋಗ್ತಾನೆ. ಅದಕ್ಕೆ ರೂಪ ಮುಖ್ಯ. ಇನ್ನ ರೂಪ ಇದೆ, ವಾಸನೆಯೇ ಇಲ್ಲ. ರೂಪ ಚೆನ್ನಾಗಿರುತ್ತೆ, ಹೊತ್ತೋದ ವಾಸನೆ ಹೋಗುತ್ತಾನೆ. ಎಷ್ಟು ಸಲ ನೋಡಲ್ವ? ಹುಳಿ ನೋಡ್ಲಿಕ್ಕೆ ಅದ್ಭುತ, ಕೆಂಪಾಗಿ ಬಹಳ ಚೆನ್ನಾಗಿರುತ್ತೆ, ಎರಲಿ ಬಿದ್ದಾಗ ಗೊತ್ತಾಗುತ್ತೆ ಬ್ಯಾಳೆ ಹೊತ್ತೋಗಿದೆ ಅಂತ. ಹೋಗ್ತಾನೆ, ಬಾಯಿಗೆ ಹೋಗೋದೇ ಇಲ್ಲ. ಅಂದ್ರೆ ರಸಗಂಧ ಸರಿ ಇಲ್ಲ, ಹೊತ್ತೋದ ವಾಸನೆ ಬರ್ತಾ ಇದೆ, ಊಟ ಹೋಗಲ್ಲ. ಹಾಗಾದ್ರೆ ನೋಟದಿಂದ ಸುಖ, ಮೂಗಿನಿಂದ ವಾಸನೆಯಿಂದ ಸುಖ, ಹಾಗೆ ರಸದಿಂದ ಸುಖ. ಮೂರು ರೀತಿಯಾದ್ದರಲ್ಲಿ ಅದು ಹೇಳ್ತಾ ಇದ್ದಾರೆ. ಮೂರು ಇದ್ದರೆ ತದುತ್ತಮ. ಯಾಕೆ ಹೇಳ್ತಾರೆ? ರೂಪೇಣ ನಯನಯೋಹೋ ಗಂಧೇನ ಘ್ರಾಣಸ್ಯ ರಸೇನ ಜಿಹ್ವಾಯಾಶ್ಚ ಆಹ್ಲಾದಕಾರಿತಯ ತ್ರಿವಿಧ ಭೋಗ ಭೋಗ್ಯತ್ವಾತ್. ಮೂರಕ್ಕೂ ಆನಂದ ಕೊಡೋದರಿಂದ ಮೂರು ರೀತಿಯಾದ ಭೋಗ ಬರುತ್ತೆ ಒಂದೇ ಪದಾರ್ಥದಿಂದ. ಅದರಲ್ಲಿ ಹೆಚ್ಚ ಗಂಧರಸೋಪೇತಂ ಯದ್ವಾ ರೂಪರಸ ರಸೋಪೇತಂ ಯದಪಿ ರೂಪ ಗಂಧೋಪೇತಂ ತನ್ಮಧ್ಯಮಂ. ಆ ಮೂರರಲ್ಲಿ ಯಾವ ಎರಡಿದ್ರೂ ಕೂಡ ಒಂದಿಲ್ಲದಿದ್ರೆ ಅದು ಮಧ್ಯಮ. ಇನ್ನ ಯಾವುದಾದರೆ ಏಕೈಕೋಪೇತಂ ಒಂದೇ ಇತ್ತ ಅದು ಅಧಮಂ ಅಂತ ಇಷ್ಟು ಹೇಳಿದ್ರು. ಇನ್ನ ಭಗವಂತ ತನಗಾಗಿ ಏನು ಸ್ವೀಕಾರ ಮಾಡಲ್ಲ. ಏನು ವಿವಾದ ಬಂತು? ಇಟ್ಟ ಪದಾರ್ಥದಲ್ಲಿ ಎರಡು ಭಾಗ, ಅದರಲ್ಲಿ ಭಗವದ್ ರೂಪ ಅದಲ್ಲದ್ದು ಅಂತ. ಅದಲ್ಲದ್ದರಲ್ಲಿ ಅಪ್ರಾಕೃತ ಪ್ರಾಕೃತ, ಪ್ರಾಕೃತದಲ್ಲಿ ಮೂರು, ಉತ್ತಮ ಮಧ್ಯಮ ಅಧಮ ಅಂತ ಬಂತು. ಅದರಲ್ಲಿ ಮತ್ತು ಪ್ರಶ್ನೆ ತಗೊಳ್ತಾ ಇದ್ದಾರೆ ವಿದ್ವಾಂಸರು. ಅಂದ್ರೆ ಚೆನ್ನಾಗಿ ಗೊತ್ತಿದ್ದವರು, ಜ್ಞಾನಿಗಳು ಕೊಟ್ಟದ್ದನ್ನ ಭಗವಂತ ಸ್ವೀಕಾರ ಮಾಡುತ್ತಾನೆ, ಅಜ್ಞಾನಿಗಳು ಕೊಟ್ಟದ್ದನ್ನು ಸ್ವೀಕಾರ ಮಾಡಲ್ಲ ಅಂದ್ರಲ್ಲ ಅದು ಹೇಳುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಸಹಿ ಜನ ಅಂದರೆ ಪರಪ್ರಯೋಜನಾರ್ಥಂ ತು ಸ್ವೀಕರಣ, ಇನ್ನೊಬ್ಬರ ಉಪಯೋಗಕ್ಕಾಗಿ ಸ್ವೀಕಾರ ಮಾಡೋದು ಅಂದ್ರೆ ಅವಿದು ಅಂದ್ರೆ ಗೊತ್ತಿಲ್ಲದವರಿಂದ ಸ್ವೀಕಾರ ಮಾಡತಾನ ಗೊತ್ತಿದ್ದವರಿಂದ ಅಂದ್ರೆ ವಿದುಷೋ ಜನಾದೇವ ಗೊತ್ತಿದ್ದವರು ಕೊಟ್ಟದ್ದನ್ನೇ ಸ್ವೀಕಾರ ಮಾಡತಾನೆ ಅಂದ್ರು. ಹ, ಏನ್ ಕೊಡ್ತಾರವರು? ಇಬ್ಬರು ಒಂದೇ ತಟ್ಟೆಯಲ್ಲಿ ಅನ್ನ ಏನು ಹುಳಿವ ಏನು ಮಾಡಿದ್ರು ಅದೇ ಇಟ್ರು, ಇಬ್ಬರು ಒಂದೇ ಇಟ್ರು, ಇಟ್ಟಾಗ ಏನ್ ಡಿಫರೆನ್ಸ್ ಬಂತು? ಅದಕ್ಕೆ ಹೇಳ್ತಾರೆ ಸಹಿ ಜನ ರೂಪ ಗಂಧಾಧ್ಯಾತ್ಮಕಂ ಭಗವದ್ ರೂಪಂ ತದನ್ಯತ ಅಪ್ರಾಕೃತಂ ಪ್ರಾಕೃತಂ ಚೇತಿ ಸರ್ವಮಪಿ ಸಮರ್ಪಯತಿ ಸ್ವೀಕುರುತೆ ಚ ಭಗವಾನ್. ಅವರು ಆ ನೈವೇದ್ಯ ಇಡುವುದರಲ್ಲಿ ಭಗವದ್ ರೂಪ ಯಾವುದು ಅಂತ ತಿಳ್ಕೊಂಡಿರ್ತಾರೆ. ಅದಲ್ಲದ ಪದಾರ್ಥ ಯಾವುದು? ಅದರಲ್ಲಿ ಅಪ್ರಾಕೃತ ರಸ ಯಾವುದು? ಪ್ರಾಕೃತ ರಸ ಯಾವುದು? ಇದು ತಿಳ್ಕೊಂಡಿರ್ತಾರೆ, ತಿಳ್ಕೊಂಡು ಸಮರ್ಪಣೆ ಮಾಡುತ್ತಾರೆ. ಅದಕ್ಕಂದ್ರು ಆ ತಿಳ್ಕೊಂಡು ಸಮರ್ಪಣೆ ಮಾಡುವುದು ಅಂದರೆ ದೇವರು ಸ್ವೀಕಾರ ಮಾಡುವುದು ಅಂದ್ರೆ ಏನು? ಎಷ್ಟು ಚೆನ್ನಾಗಿ ಕೊಡ್ತಾರೆ ನೈವೇದ್ಯ ಪ್ರಕರಣ ನಮಗೆ ಗೊತ್ತೇ ಇಲ್ಲ. ಒಂದು ಕೊಡ ನೀರು, ಒಂದು ದುಡ್ಡ ತುಳಸಿ ಇಟ್ಕೊಂಡು ಅದ್ರ ಸುತ್ತು ನೀರು ಹಾಕಿ ಹೋರ್ಬೋಸ್ವಾ ಹೋರ್ಬೋಸ್ವಾ ಅಂತ ಹೇಳಿ ಏನು ಸುರಿದೇ ಸುರಿದು ನೀರು, ಆ ಅನ್ನವೆಲ್ಲ ನೀರಾಗಿ ಎಲ್ಲ ಹಾಕಿ ನೀರು ಮಯ ಹೋಗ್ತಾನೆ. ದೇವ್ರು ತಗೊಂಡ್ರೆ ಬಿಟ್ರೋ ದೇವ್ರಿಗೆ ಗೊತ್ತು, ನಮಗಂತೂ ಗೊತ್ತಾಗಲ್ಲ. ಹೋಗ್ತಾನೆ ನಮ್ಮ ನೈವೇದ್ಯ. ಆದರೆ ದೇವರು ತಗೊಂಡ್ರು ಅಂತ ಯಾವ ಅದ ಕನ್ಫರ್ಮೇಶನ್ ಹೇಳಿ ಅಂದ್ರು. ಕನ್ಫರ್ಮೇಶನ್ ಬರುತ್ತಾ ಅಂದ್ರೆ ಬರುತ್ತೆ ಅಂದ್ರು ಯಾವಾಗ? ನೈವೇದ್ಯ ಮಾಡುವವನಿಗೆ ಈ ಎಚ್ಚರ ಯಾವಾಗ ದೇವರು ಕೊಡ್ತಾರೋ ಖಂಡಿತ ತಗೊಂಡಿದ್ದಾನೆ ಅಂತ ಅರ್ಥ ಅಂದ್ರು.
ನೋ ಡೌಟ್ ಅಂತ ಹೇಳಿಬಿಡ್ತಾರೆ. ಯಾಕೆ ತಗೊಳ್ಳೋದಾದರೇನೆ ಈ ಎಚ್ಚರ ಕೊಡ್ತಾನೆ, ಇಲ್ಲದಿದ್ರೆ ಕೊಡಲ್ಲ. ಅದರಲ್ಲೂ ಚೆನ್ನಾಗಿ ಹೇಳ್ತಾರೆ, ತತ್ರ ಸ್ವೀಕಾರೋ ಅನೇಕ ವಿಧ, ಆ ಸ್ವೀಕಾರ ಮಾಡುವುದು ಭಗವಂತ ಅನೇಕ ವಿಧ ಇರುತ್ತೆ ಅಂದರು. ಏನೇನು ಅಂದರೆ, ಭಗವದಾತ್ಮಕಸ್ಯ ಭೋಗ್ಯಸ್ಯ ಅನುಭವ ಮುಖ್ಯೋ ಭೋಗ. ಭಗವಂತ ಪದಾರ್ಥದಲ್ಲಿರುವ ತನ್ನ ರೂಪ ಏನಿದೆ ಅದನ್ನು ಸ್ವೀಕಾರ ಮಾಡೋದು ಮುಖ್ಯ ಭೋಗ ದೇವರಿಗೆ. ಸರಿ, ದೇವರ ರೂಪ ದೇವರು ತಗೊಂಡ್ರು, ಇನ್ನೊಂದು ಉಳಿತಲ್ಲ ಅಪ್ರಾಕೃತ ಪ್ರಾಕೃತ. ಅಲ್ಲಿ ನಮ್ಮ ಡೌಟ್ ಏನು, ಪ್ರಾಕೃತ ಅಂದ್ರೆ ಪದಾರ್ಥ, ಆ ಪದಾರ್ಥದಲ್ಲಿ ಅಪ್ರಾಕೃತ ಯಾವುದು ಅಲ್ವಾ ಡೌಟ್ ಬಂತು. ಅದಕ್ಕಂದ್ರು ದೇವರೂ ಅಲ್ಲ, ಜಡವೂ ಅಲ್ಲ, ಇನ್ನೊಂದೇನೋ ಇದ್ರೆ ಅದು ಅಪ್ರಾಕೃತ. ಯಾವುದು? ತತ್ವಾಭಿಮಾನಿಗಳು, ಆಯಾ ಪದಾರ್ಥಕ್ಕೆ ಅಭಿಮಾನಿಗಳಿದ್ದಾರಲ್ಲ ಅವರು ಪ್ರಕೃತಿಗೆ ಸಂಬಂಧಪಟ್ಟ ದೇಹ ಅಲ್ಲ, ಅವರೆಲ್ಲರೂ ಅಪ್ರಾಕೃತ. ಪದಾರ್ಥದಲ್ಲಿ ಆಯಾ ದೇವತೆಗಳ ರಸ ಇರುತ್ತೆ, ಆಯಾ ದೇವತೆಗಳ ರಸ ಇರುತ್ತೆ. ಆ ಪದಾರ್ಥದಲ್ಲಿ ಆಯಾ ದೇವತೆಗಳ ರಸದಲ್ಲಿ ದೇವರ ರಸ ಇರುತ್ತೆ, ದೇವರ ರೂಪ. ರಸ ಅಂದ್ರೆ ರೂಪ, ಪದಾರ್ಥ, ಪದಾರ್ಥದಲ್ಲಿ ದೇವತೆಗಳ ರೂಪ, ಅಲ್ಲಿ ಭಗವದ್ ರೂಪ ಇರುತ್ತೆ. ಹಾಗಾದರೆ ದೇವರು ಇರಲಿಕ್ಕೆ, ದೇವರ ರೂಪ ಇರಲಿಕ್ಕೆ ಯಾವುದು ಆಶ್ರಯ ಅಂದ್ರೆ, ಅಪ್ರಾಕೃತವಾದ ದೇವತೆಗಳ ರೂಪಗಳೇ ಆಶ್ರಯ ಹೌದಾನೆ. ಹಾಗೆ ಆ ಅಪ್ರಾಕೃತವಾದ ದೇವತೆಗಳು ಇರಲಿಕ್ಕೆ ಯಾವುದು ಆಶ್ರಯ? ಪದಾರ್ಥ ಆಶ್ರಯ ಹೌದಾನೆ. ಹಾಗಾದರೆ ಪದಾರ್ಥ ಅಲ್ಲಿ, ದೇವತೆಗಳು ಅಲ್ಲಿ, ಭಗವಂತ ಮೂರು ಬಂತು. ಗೊತ್ತಾಯ್ತಲ್ವ, ದೇವ ಅದಲ್ಲದೆ ಅನ್ಯತ್ ಯಾವುದು? ಅಪ್ರಾಕೃತ ದೇವತೆಗಳ ರೂಪಗಳು, ಪ್ರಾಕೃತ ಮೂರು, ಉತ್ತಮ ಮಧ್ಯಮ ಅಧಮ ಅಂತ. ಅದರಲ್ಲಿ ಹೇಳುತ್ತಾರೆ ಅನ್ಯಸ್ಯ ಅಪ್ರಾಕೃತಸ್ಯ, ತನ್ನ ಮುಖ್ಯವಾದ ತನ್ನ ರೂಪವನ್ನು ತಾನು ಸ್ವೀಕಾರ ಮಾಡುತ್ತಾನೆ, ಅದಲ್ಲದೆ ಅಪ್ರಾಕೃತವಾದ ಸ್ವೀಕಾರ ಮಾಡ್ತಾನೋ ಇಲ್ವೋ. ಅಂದ್ರೆ ಸ್ವೀಕಾರ ಮಾಡೋದು ಅಂದ್ರೆ ಏನು ಅಂದ್ರು, ಅದಕ್ಕೆ ಹೇಳ್ತಾ ಇದ್ದಾರೆ ಸ್ವಮುಖ್ಯ ಭೋಗ್ಯಂ ಪ್ರತಿ ಮುಖ್ಯತಃ ಅಧಿಷ್ಠಾನತ್ವೇನ ಅನುಮೋದನೇವ. ಅಂದರೆ ನನ್ನ ಭೋಗ ಅಂದ್ರೆ ನನ್ನ ರೂಪ ಇರಲಿಕ್ಕೆ ಅಧಿಷ್ಠಾನವಾಗಿದೆ ಯಾವುದು? ದೇವತೆಗಳ ರೂಪ. ಅದನ್ನ ಸರಿ ಅಂತ ದೇವರು ಒಪ್ಪೋದೇ ಅದರ ಭೋಗ. ಕೊಟ್ಟ ಪದಾರ್ಥದಲ್ಲಿ ಅಪ್ರಾಕೃತವಾದ ರಸ ಏನಿದೆ ಮಿಕ್ಕ ದೇವತೆಗಳದ್ದು, ಅದನ್ನ ನನ್ನ ರೂಪ ಇರಲಿಕ್ಕೆ ಇದು ಆಶ್ರಯವಾಗಿದೆ, ಸರಿಯಾದ ಒಳ್ಳೆ ಆಶ್ರಯ ಅಂತ ಅದನ್ನ ಒಪ್ಪೋದು, ಅನುಮೋದನ ಮಾಡೋದೇ ಸ್ವೀಕಾರ. ಇನ್ನು ಮೂರನೇ ಗದಿಯಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ ಸತು ಮಧ್ಯಮೋ ಭೋಗ, ಇದು ಮಧ್ಯಮ ಭೋಗ ದೇವರಿಗೆ. ಅಂದರೆ ಅಪ್ರಾಕೃತವಾದ ರಸ ನನ್ನ ರೂಪ ಇರಲಿಕ್ಕೆ ಒಳ್ಳೆ ಅಧಿಷ್ಠಾನ ಅಂತ ದೇವರು ಒಪ್ಪೋದು. ಇನ್ನೊಂದ್ಯಾವುದು ಅಂದ್ರು, ಅದಕ್ಕೆ ಹೇಳ್ತಾರೆ ಪ್ರಾಕೃತಶ್ಯತು ಸ್ವಮುಖ್ಯ ಭೋಗ್ಯಂ ಪ್ರತಿ ಅಪ್ರಾಕೃತಾದಪಿ ಅಮುಖ್ಯತಃ ಅಧಿಷ್ಠಾನತೆಯ ಅನುಮೋದನಂ ಸತು ಅಧಮಃ ಭೋಗ. ಇನ್ನು ಪ್ರಾಕೃತವಾದ ಯಾವುದಿದೆ, ಉತ್ತಮ ಮಧ್ಯಮ ಅಧಮ ಅಂತ ಇದೆಯಲ್ಲ, ಅದು ಯಾವುದಕ್ಕಾಶ್ರಯ? ತನ್ನ ರೂಪಕ್ಕಾಶ್ರಯವಾದ, ಅಪ್ರಾಕೃತವಾದ ದೇವತೆಗಳ ರೂಪಕ್ಕಾಶ್ರಯವಾದ ಈ ಪ್ರಕೃತವಾದ ಪದಾರ್ಥಗಳು ಇವು ಚೆನ್ನಾಗಿವೆ ಅಂದ್ರೆ ನನ್ನ ರೂಪ ಇರಲಿಕ್ಕೆ ಯೋಗ್ಯವಾದದ್ದು ಅಂತ ದೇವರು ಅದನ್ನ ಒಪ್ಪೋದು, ಅನುಮೋದನ ಮಾಡೋದೇ ಅದರ ಭೋಗ ಅಂದ್ರು. ಸ್ವಾಮಿಗಳು ಬಂದಿರ್ತಾರೆ, ಸ್ವಾಮಿಗಳು ಬಂದಿರ್ತಾರೆ ಪಾದ ಪೂಜೆಗೆ. ಇವರೇನ ಗೋಡಂಬಿ ದ್ರಾಕ್ಷಿ ಎಲ್ಲ ಇಟ್ಕೊಂಡು ಹೋಗಿ ತಟ್ಟೆಯಲ್ಲಿ ಕೊಡ್ತಾರೆ. ಸ್ವಾಮಿಗಳು ಏನ್ ಮಾಡ್ತಾರೆ, ಮುಟ್ಟುತ್ತಾರೆ ಹೌದಾನೆ, ಮುಟ್ಟುತ್ತಾರೆ. ಸರಿ, ಗೋಡಂಬಿ ದ್ರಾಕ್ಷಿ ಇದ್ರೆ ಮತ್ತು ದೇವರ ಪೂಜೆ ತಗೊಂಡು ಹೋಗ್ತಾರೆ, ಅದು ಬೇರೆ ವಿಷಯ, ಅದು ಬೇಡ. ಇನ್ಯಾವುದು, ಹಾಲು ಮೊಸರು ಎಲ್ಲ ಇಡ್ತಾರೆ, ಅದು ಸ್ವಾಮಿ ಮುಟ್ಟಿಸ್ತಾರೆ. ಹೀಗೆ ಕುಡಿತಾರ ಅವರು, ಮತ್ತು ಹೋಗಿ ಉಪವಾಸ ನಮಸ್ಕಾರ ಮಾಡಿದೇವರು
ಪೂಜೆ ಎಲ್ಲ ಮಾಡ್ಕೋಬೇಕಾಗಿರುತ್ತೆ. ಮತ್ತೆ ಮುಟ್ಟಿದರೆ ಅನುಮೋದನ, ಅತಿ ಚೆನ್ನಾಗಿದೆ ಅದು, ಭೋಗಕ್ಕೆ ಸಮಾನ ಅಂದ್ರು, ಊಟಕ್ಕೆ ಸಮಾನ ಅದು, ಮುಟ್ಟಿದ್ರೆ ಸಾಕು ಅಂದ್ರು. ಅದಕ್ಕೆ ಶ್ರಾದ್ದ ಕಾಲದಲ್ಲಿ, ಶ್ರಾದ್ದ ಕಾಲದಲ್ಲಿ ಪಿಂಡ ಪ್ರದಾನ ಆದ ಮೇಲೆ ಒಂದು ಕೆಲಸ ಮಾಡಿಸ್ತಾರೆ. ಏನು ಮಾಡಿಸ್ತಾರೆ, ಅನ್ನವನ್ನು ಚೂರು ತೆಗೆದು ವಾಸನೆ ನೋಡಿ ಹೊರಗೆ ಹಾಕಿ ಬನ್ನಿ ಅಂತಾರೆ. ಏನದು ವಾಸನೆ ನೋಡಿದರೆ ಚರು ಘ್ರಾಣ, ಘ್ರಾಣ ಭಕ್ಷಣ ಅಂತಾರೆ, ಘ್ರಾಣದ ಮೂಲಕ ತಿಂದಂತೆ. ಅದಕ್ಕೆ ವಾಸನೆ ನೋಡಿದ್ರು ಊಟಕ್ಕೆ ಸಮಾನ ಆಯಿತು. ಏಕಾದಶಿ ದಿನ ಅದಕ್ಕೆ ಬಂದೆ, ಏಕಾದಶಿ ದಿನ ವಾಸನೆ ಚ ಅಪ್ಪ ಅಂದ್ರೆ ಸಹ ಊಟ ಆದಂತೇನೆ. ವಾಸನೆ ತಗೊಂಡ್ವಿ ಊಟ ಸಮಾನ ಅಲ್ಲ ಅಂತ ಯಾರಂತಾರೆ, ಊಟಕ್ಕಿಂತ ಜಾಸ್ತಿ ಅಂತ ಹೇಳಿದ್ರು. ಯಾಕೆ, ಅಲ್ಲಿ ಆಸೆ ಬಂತು, ಸ್ವೀಕಾರ ಬಂತು, ವಾಸನೆ ಸ್ವೀಕಾರ ಬಂತು, ಮುಗಿತಲ್ಲಿಗೆ ಅಂದ್ರು. ಈ ಪದಾರ್ಥ ಸ್ವೀಕಾರ ಅಧಮ, ವಾಸನೆ ಸ್ವೀಕಾರ ಮಧ್ಯಮ, ಅದರ ಮೇಲೆ ಆಸೆಯಿಂದ ಸ್ವೀಕಾರ ಉತ್ತಮ ಅಂದ್ರು. ಆದ್ದರಿಂದ ಊಟವೇ ಆಯಿತು. ಹಾಗೆ ಚರುಘ್ರಾಣ ಮಾಡಿದರೆ ಅದು ಶುದ್ಧ ಊಟಕ್ಕೆ ಸಮಾನ. ಆದ್ದರಿಂದ ಶ್ರಾದ್ದ ಮಾಡಿ ಚರುಘ್ರಾಣ ಮಾಡಿದವರಿಂದ ಬ್ರಾಹ್ಮಣರು ತೀರ್ಥಾದಿಗಳನ್ನ ಸ್ವೀಕಾರ ಮಾಡಲ್ಲ. ಇದು ರಹಸ್ಯ. ಅದಕ್ಕೆ ಕೆಲವರು ಜಗಳಾಡ್ತಾರೆ, ಏನ್ ರೀ ನಾವು ಶ್ರಾದ್ದ ಮಾಡಿದ್ದೇನು, ನಿಮ್ ತೀರ್ಥ ಹಾಕಬಾರ್ದ ಅಂತ ಅವರೇ ಬಂದು ಅವರೇ ತೀರ್ಥ ಹಾಕೋದು. ಯಾಕೆ, ನಾವು ಊಟ ಮಾಡಿ ಬ್ರಾಹ್ಮಣರಿಗೆ ತೀರ್ಥ ಹಾಕಿದ್ರೆ ಎಷ್ಟು ದೋಷವೋ ಅಷ್ಟೇ ದೋಷ. ಕೆಲವರು ಏನಂತಾರೆ, ಅದು ಬರೇ ವಾಸನೆ ನೋಡಿದ್ದಷ್ಟೇ, ಊಟ ಮಾಡಿಲ್ಲಲ್ವಾ ದೋಷ ಇಲ್ಲ ಅಂದ್ರು. ಏನಿನ್ನ ಏಕಾದಶಿ ದಿವಸ ವಾಸನೆ ನೋಡಿದ್ರೆ ಊಟ ಸಮಾನ ಅಲ್ವೇ, ಮತ್ತೆ ಅದೇ ತರ ಇದು ಹೇಳಿ. ಅದೇ ತರ ಭಗವಂತ ಇಲ್ಲಿ ಏನು ಮಾಡ್ತಾ ಇದ್ದಾನೆ, ತನ್ನ ರೂಪ ಸ್ವೀಕಾರ ಮಾಡುವುದು ಮುಖ್ಯ ಭೋಗ. ಆ ರೂಪ ಇರಲಿಕ್ಕೆ ಅಪ್ರಾಕೃತವಾದ ರಸ ಏನಿದೆ ಅದನ್ನ ಇದು ಒಳ್ಳೆ ಅಧಿಷ್ಠಾನ ಅಂತ ಅನುಮೋದನ ಮಾಡೋದು ಮಧ್ಯಮ ಭೋಗ. ಅದಕ್ಕೂ ಆಶ್ರಯವಾಗಿದೆ ನೀವು ಕೊಟ್ಟ ಪ್ರಕೃತ ಪದಾರ್ಥ ಅಂತ, ಅದರ ಕಡೆ ಚೆನ್ನಾಗಿದೆ ಅಂತ ನೋಡೋದು ಏನಿದೆ ಅದು ಅಧಮ ಭೋಗ. ಮೂರು ರೀತಿಯಾದ ಭೋಗ ಭಗವಂತ ಸ್ವೀಕಾರ ಮಾಡುತ್ತಾನೆ. ಈ ರೀತಿಯಾದ ತಿಳುವಳಿಕೆ ಜ್ಞಾನಿಗಿರುತ್ತೆ, ಜ್ಞಾನಿಯಾದವನಿಗಿರುತ್ತೆ. ಈ ಮೂರನ್ನೂ ಕೊಡ್ತಾನೆ, ಮೂರನ್ನೂ ಭಗವಂತ ಸ್ವೀಕಾರ ಮಾಡತಾನೆ. ಅದು ಹೇಳ್ತಾ ಏವಂ ತ್ರಿವಿಧಮಿ ಭೋಗ್ಯಂ ವಿದುಷೋ ಜನ ಸ್ವೀಕೃತೆ ಇತಿ ಪರಪ್ರಯೋಜನಾಯ ಸ್ವೀಕರೋತಿ ಸ್ವೀಕರೋತಿ ಇತಿ ಚ ವಿಶೇಷೋಕ್ತಿ ಯುದ್ಧತೆ. ಅದರಿಂದ ತನಗಾಗಿ ಸ್ವೀಕಾರ ಮಾಡಲ್ಲ, ಇನ್ನೊಬ್ಬರಿಗಾಗಿ ಸ್ವೀಕಾರ ಮಾಡುತ್ತಾನೆ ಅಂದಾಗ ಅದರಲ್ಲೂ ಕೂಡ ಜ್ಞಾನಿಗಳು ಕೊಟ್ಟದ್ದು ಎಲ್ಲವನ್ನು ಸ್ವೀಕಾರ ಮಾಡುತ್ತಾನಂತೆ. ಮತ್ತು ಅಂದ್ರು ಅಜ್ಞಾನಿಗಳು ಕೊಟ್ಟದ್ದು ತಗೊಳ್ಳಲ್ಲ ಅಂದ್ರಲ್ಲ. ಅದಕ್ಕಂದ್ರು ಅವಿಶೋ ಜನಾತ್ತು ತ್ರಿವಿಧ ಭೋಗ್ಯಸ್ಯ ಭೋಗ ರೂಪಂ ಸ್ವೀಕರಣ ನಾಸ್ತಿಯೇವ ಅಂತ ಹೇಳ್ತಾರೆ. ಇವರು ಮೂರು ರೀತಿಯಾದ ಭೋಗ ಭಗವಂತನಿಗಿದೆ ಎಂಬ ಎಚ್ಚರವೇ ಇಲ್ಲ, ಅದರೊಳಗೆ ಭಗವದ್ ರೂಪ ಇರುತ್ತೆ ಎಂಬ ಎಚ್ಚರವೇ ಇಲ್ಲ. ಯಾವ ಎಚ್ಚರವಿಲ್ಲ, ಅವರ ಎಚ್ಚರ ಎಷ್ಟು, ಪದಾರ್ಥ ಮಾತ್ರ ಮಾಡಿದೆ ಇದು ದೇವರು ತಗೊಳ್ಳಿ. ಅವಾಗ ಮತ್ತೂ ಪ್ರಶ್ನೆ, ಅದಕ್ಕೆ ಹೇಳ್ತಾ ಇದ್ದಾರೆ ಅವನು ತಿಳಿಯದೇ ಮುಂದಿಟ್ಟರೂ ಕೂಡ ದೇವರು ಮೂರು ರೀತಿಯಾದ ಭೋಗವನ್ನು ಸ್ವೀಕಾರ ಮಾಡುತ್ತಾನೋ ಇಲ್ವೋ ಪ್ರಶ್ನೆಗಳು ಆಳವಾಗಿ ಹೋಗ್ತಾ ಇರುತ್ತೆ. ಅವನು ಗೊತ್ತಿಲ್ಲದೆ ಮುಂದಿಟ್ಟರೂ ಕೂಡ ಯಾಕೆ ಅದು ಹೇಳುತ್ತಾರೆ, ಮೂರು ರೀತಿಯಾದ ಭೋಗ ದೇವರಿಗೆ ಬಂದಿಲ್ಲ ಯಾಕೆ, ತೇನ ಅಸಮರ್ಪಣ ಅಂತ. ಅವನಿಗೆ ಗೊತ್ತಿಲ್ಲ ಕೊಟ್ಟಿಲ್ಲ, ಕೊಡದಾದ್ರೆ ದೇವರು ಹೇಗೆ ಬರುತ್ತೆ. ಇನ್ನು ಮುಂದೆ ಹೇಳ್ತಾರೆ, ಸಮರ್ಪಣೇನೈವ ಪ್ರಸನ್ನೋ ಭಗವಾನ್ ಫಲಂ ಯಚ್ಚತಿ, ಸಮರ್ಪಣೆ ಮಾಡಿದರೇನೆ ದೇವರು ಪ್ರಸನ್ನನಾಗಿ ಫಲವನ್ನು ಕೊಡುತ್ತಾನೆ ಅಂತ ಹೇಳ್ತಾ, ಯದ್ಯಪಿ ಭಗವದಾತ್ಮಕಸ್ಯ ತದನ್ಯಸ್ಯ ಅಪ್ರಕೃತಸ್ಯ ಚ ಅಜ್ಞಾನಾದಿನ ಸಮರ್ಪಣಾಭಾವೇಪಿ, ಅಜ್ಞಾನದಿಂದಾಗಿ ಎದುರಿಗಿಟ್ಟವಾದ ಕೊಡದಿದ್ರೂ ಕೂಡ ಪ್ರಾಕೃತಂ ಸಮರ್ಪಯತ್ಯೇವ ಸ್ವೀಕೃತೆ ಚ ಭಗವಾನ್,
ಅವನು ಏನ್ ಸಮರ್ಪಣೆ ಮಾಡ್ತಾನೆ? ರಕ್ತವಾದ್ದು ಬಿತ್ತಗೋ ಅಂತ ಕೊಡ್ತಾನೆ ದೇವರಿಗೆ. ಅದು ದೇವರು ತಗೊಂತಾನೆ. ತಗೊಂಡ್ರೆ ತಥಾಪಿ ತಸ್ಯ ಅಲ್ಪತ್ವೇನ ಮೂರು ಭೋಗ ಇರುವಾಗ ತಾನು ಕೊಡೋದರಲ್ಲೇ ದೇವರಿಗೆ ಮೂರು ರೀತಿಯಾಗಿರುವಾಗ ದೇವರು ಸ್ವೀಕಾರ ಮಾಡದೇ ಇರುವಂತ ಅವನ ರೂಪವಲ್ಲದ ಬೇರೆಯದಾದ ಕೊನೆಯದಾದ ಅಲ್ಪ ಪ್ರಾಕೃತ ರಸವನ್ನೇ ತಗೋಂತ ಕೊಟ್ಟದ್ದಕ್ಕೆ ಏನಾಗುತ್ತೆ ಅಂದರೆ ಸ್ವಲ್ಪನ್ನಶ್ಯ ಭಕ್ತರಿ. ಅವನು ಕೊನೆಯದು ಕೊಟ್ಟ. ಯಾವುದು ಕೊಟ್ಟ? ಅಲ್ಲಿರೋ ದೇವರ ರೂಪ ದೇವರಿಗೆ ಅಂತ ಕೊಳ್ಳಿಲ್ಲ, ದೇವರ ರೂಪಕ್ಕೆ ಆಶ್ರಯ ಅಪ್ರಾಕೃತ ಅನ್ನ ಅಂತ ಕೊಳ್ಳಿಲ್ಲ, ಪ್ರಾಕೃತವಾದ್ದನ್ನ ಚೂರು ಕೊಟ್ಟ. ಅದಕ್ಕೇನು ಫಲ ಬರುತ್ತೆ? ಚೂರು ಫಲ ಬರುತ್ತೆ. ಬರಲ್ಲ ಅಂತ ಹೇಳಿಲ್ಲ, ದೇವರು ಸ್ವೀಕಾರ ಮಾಡಲ್ಲ ಅಂತ ಹೇಳಿಲ್ಲ. ಮತ್ತೆ ಇಷ್ಟೊತ್ತದ ಹೇಳಿದ್ರಿ, ಗೊತ್ತಿಲ್ಲ ಅಂದ್ರೆ ಕೊಟ್ಟರೆ ತಗೊಂಬಲ್ಲ ಅಂತ ಹೇಳಿದ್ರಲ್ಲ ಅಂದ್ರೆ ಅದಕ್ಕೆ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಹೇಗೆ? ಬಹಳ ಸ್ವಲ್ಪ ಫಲ ಬರುತ್ತೆ. ದೇವರಿಗೆ ಕೊಟ್ಟದ್ದು ಕೂಡ ಬಹಳ ಸ್ವಲ್ಪ. ಅದೇ ದೃಷ್ಟಾಂತ ಕೊಡ್ತಾರೆ, ಸ್ವಲ್ಪ ಅನ್ನಶ್ಯ ಭಕ್ತರಿ ಭೋಜನಾಭಾವ ವ್ಯವಹಾರವತ್. ಎಲ್ಲಿಗೂ ಹೋಗಿದ್ರು ಊಟಕ್ಕೆ, ಮೊದಲನೇ ಪಂಕ್ತಿ ಆಗೋಗಿತ್ತು, ಎರಡನೇ ಪಂಕ್ತಿ ಕೂತಿತ್ತು, ಇವರು ಹೋಗೊಟ್ಟೊತ್ತಿಗೆ ಮೂರನೇ ಪಂಕ್ತಿ ಹಾಕ್ತೀವಿ ಅಂದ್ರು. ಮೂರನೇ ಪಂಕ್ತಿ ಹಾಕೋಷ್ಟೊತ್ತಿಗೆ ಎಲ್ಲ ಖಾಲಿಯಾಗಿತ್ತು, ಎಲ್ಲ ಖಾಲಿಯಾಗಿತ್ತು. ಒಂದು ಸೌಟ ಅನ್ನ, ಯಾವುದು ಚಿಕ್ಕ ಸೌಟು, ತುಪ್ಪ ಬಡಿಸೋ ಸೌಟಿಂದ. ಹೌದು, ಅನುಭವ ಆಗ್ತದಂತವು ಅನ್ನ ಅಷ್ಟೇ, ಸಾರು ಅಷ್ಟೇ, ಎಲ್ಲ ಚೂರು ಚೂರು ಹಾಕಿ ಮತ್ತು ಹಾಕಿದವರು ಕಾಣಿಸಲಿಲ್ಲ ಅಂತ ಹಾಕವರು ಕಾಣಿಸಲ್ಲ. ಕಾಣಿಸಿದ್ರೆ ಕೂಗಿ ಕರೀತಾರೆ, ಅದೃಶ್ಯ ಆಗ್ತಾರೆ. ಅವ್ರಿಗೆ ಒಳಗಿಂದ ಏನು ಇನ್ಸ್ಟ್ರಕ್ಷನ್ಸ್ ಬಂದಿರುತ್ತೆ, ನೀವು ಇಷ್ಟು ಹಾಕಿ ಕಾಣಿಸ್ಬೇಡ್ರಿ ಅಂತ ಒಳಗಿನ ಮ್ಯಾನೇಜ್ಮೆಂಟ್ ಹೇಳಿರುತ್ತದೆ ಅಲ್ವಾ. ಇನ್ನು ಕಾಣಿಸ್ಬೇಡ್ರಿ ನೀವು, ಪದಾರ್ಥ ಸ್ವಲ್ಪ ಇದ್ರೆ ಒಂದ್ಸಲ ಹಾಕೊಂಡು ಬಂದು ಮತ್ತೆ ಕಾಣಿಸ್ಬೇಡ್ರಿ ಅಂತ. ಅದು ಟೆಕ್ನಿಕ್ ಇರುತ್ತೆ, ಬಡಿಸೋದ್ರಲ್ಲಿ ಟೆಕ್ನಿಕ್ ಇರುತ್ತೆ. ಅವರು ಕಾಣಿಸೋದೇ ಇಲ್ಲ. ಒಟ್ಟಾರೆ ಇವರು ಊಟ ಆಯ್ತೋ ಇಲ್ವೋ ಕೈ ತೊಳೆದು ಬಂದ್ರು, ಕೇಳಿದೆ ಯಾರು ಊಟ ಆಯ್ತಾ? ಅಯ್ಯೋ ಏನು ಊಟ, ಮನೆಗೆ ಊಟ ಮಾಡಿದ್ರು. ಊಟ ಆಗಿಲ್ಲ ಅಂದ್ರೆ ಆಗಿದೆ, ಏನ್ ಹೇಳಿದ್ರು? ಏ ಊಟವೇ ಆಗಿಲ್ಲ. ಆಗಿಲ್ಲ, ಇಷ್ಟು ಹಾಕಿಲ್ವಾ ನಮಗೆ? ಹಾಕಿದ್ರಲ್ಲ ಊಟ ಅದೇನು ಅಲ್ಲ ಅಂತ. ಅದನ್ನು ಹೇಳ್ತಾರೆ, ಸ್ವಲ್ಪ ಅನ್ನಸ್ಯ ಭಕ್ತರಿ, ಸ್ವಲ್ಪ ಅನ್ನವನ್ನ ಊಟ ಮಾಡಿದರೆ ಭೋಜನಾಭಾವ ವ್ಯವಹಾರವತ್, ಅಲ್ಲಿ ಊಟವೇ ಇಲ್ಲ ಅನ್ನ ವ್ಯವಹಾರ ಹೇಗೋ, ಅವಿದ್ವಾಂಸರಾದವರು ಸಮರ್ಪಣೆ ಮಾಡಿದರೆ ಸ್ವಲ್ಪವೇ ಫಲ ಬರುತ್ತಾದ್ದರಿಂದ ತಗೊಂಡ್ರು ತಗೊಂಡಿಲ್ಲ ಅಂತ ಅರ್ಥ. ದೇವರಿಗೆ ಎಷ್ಟು ಬಂತು? ಇಷ್ಟು ಬರಬೇಕಾಗಿದ್ದು, ಇವ ಕೊಟ್ಟದ್ದೆಷ್ಟು ಇಷ್ಟೇ. ಅದಕ್ಕೇನಾಯ್ತು? ಅಯ್ಯೋ ದೇವರು ಊಟವೇ ಆಗಿಲ್ಲ ಅಂಬೋದಾಯಿತು. ಇವನಿಗೆ ಫಲ ಬಂದಿಲ್ಲ ಅಂತ ಚೂರು ಬಂತು ಅಂತ ಹೇಳಿದ್ರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ತಥಾಚ ಆತ್ಮಾರ್ಥಂ ಪರಾರ್ಥಂ ವಾ ನ ಸ್ವೀಕುರುತೆ ಇತಿ ನೈವ ಸ್ವೀಕುರುತೆ ಇತಿ ವಿಶೇಷೋಕ್ತಿ ಯುಜ್ಯತೆ. ತನಗಾಗಿ ತಗೊಂಡಿಲ್ಲ, ಇನ್ನೊಬ್ಬನು ಅವನು ಕೊಡಲಿಲ್ಲ, ಅದರಿಂದ ತಗೊಂಡಿಲ್ಲ, ಎರಡು ಸರಿ ಹೋಯ್ತು ಅಂದ್ರು. ಇನ್ನ ಸಮರ್ಪಣಾಭಾವೇವಿ ಅಲ್ಲ, ಅವನು ಕೊಡದಿದ್ರು ಕೂಡ ದೇವರು ತಗೊಂತಾನೋ ಇಲ್ಲೋ ಅವ ಪ್ರಶ್ನೆ ಕೂತಿದೆಯಲ್ವಾ, ಅದನ್ನ ಹೋಗಿಲ್ಲ. ಸಮರ್ಪಣಾಭಾವೇಪಿ ಭೋಗಸ್ತು ಹರೇ ಭಗತ್ತೇವ. ದೇವರಿಗೆ ಮೂರು ರೀತಿ ಭಗವಂತ ಸ್ವೀಕಾರ ಮಾಡೇ ಮಾಡ್ತಾನೆ ಅಂತ ಅವನು ಕೊಡದಿದ್ರು ಕೂಡ. ಯಾಕೆ ಅಂದ್ರೆ ತನ್ನ ರೂಪ ತಾನು ತಗೊಳ್ತಾನೆ, ಅಪ್ರಾಕೃತವನ್ನ ರಸವನ್ನ ಅನುಮೋದನೆ ಮಾಡುತ್ತಾನೆ, ಪ್ರಾಕೃತವಾದ್ದು ಹೌದು ಅಂತ ಅದನ್ನು ಒಪ್ಪುತ್ತಾನೆ. ಆದರೆ ಇವ ಕೊಟ್ಟಿಲ್ಲ ಆದ್ದರಿಂದ ಇವನಿಗೆ ಫಲ ಇಲ್ಲ, ಇವ ಕೊಟ್ಟಿಲ್ಲ ಆದ್ದರಿಂದ ಫಲ ಇಲ್ಲ. ದೇವರು ತಗೊಂಡ ಅಲ್ರಿ, ಇನ್ನೊಬ್ಬರು ತಗೊಂಡು ಫಲ ಕೊಡ್ದಂಗಿದ್ರೆ ಅಲ್ಲ, ಅದ ಒಂದೇ ದೇವರದ್ದೇ ತಗೊಂಡ. ಆದರೆ ದೇವರದ್ದು ಅಂತ ಕೊಡೋ ಕಾಲಕ್ಕೆ ಎಚ್ಚರ ಇಲ್ಲ ಆದ್ದರಿಂದ ಇಲ್ಲ. ಹಾಗಾದರೆ ನಮಗೆ ಎಲ್ಲಾ ಕರ್ಮದಲ್ಲಿ ಫಲ ಕೊಡೋ ಭಾಗ ಯಾವುದಯ್ಯ ಅಂದ್ರೆ ಅನುಸಂಧಾನ. ಬರೇ ಪದಾರ್ಥಗಳು ದೇವರ ಮೇಲೆ ಸುರಿದರೆ ಲಾಭ ಇಲ್ಲ, ಅನುಸಂಧಾನ ಪ್ರಧಾನ ಅಂದ್ರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಪರಂತು ಭೋಗ್ಯ ಪದಾರ್ಥ ಸ್ವಾಮಿನ ಫಲಂ ನಾಸ್ತಿ. ಯಾರು ಭೋಗ್ಯ ಪದಾರ್ಥವನ್ನು ಸಮರ್ಪಣೆ ಮಾಡುತ್ತಾನೋ ಅವನಿಗೆ ಎಚ್ಚರ ಇಲ್ಲದರಿಂದ ಫಲವಿಲ್ಲ. ಇನ್ನು ಹೇಳ್ತಾರೆ, ಸಮರ್ಪಣೆ ನೈವ ಪ್ರಸನ್ನೋ ಭಗವಾನ್ ಫಲಂ ಯಚ್ಚತಿ ಇತ್ಯುಕ್ತಂ. ತಳಕೊಂಡು ಸಮರ್ಪಣೆ ಮಾಡಿದರೆ ಪೂರ್ಣವಾಗಿ
ಕೊಡುತ್ತಾನೆ ಅಂತ ಚೆನ್ನಾಗಿ ಹೇಳಿದರು. ಅದಕ್ಕೆ ಚೆನ್ನಾಗಿದೆ, ಚೆನ್ನಾಗಿದೆ. ಏನ್ ಚೆನ್ನಾಗಿಲ್ಲ? ಇವನ ಕರ್ಮಾನುಸಾರ ಇವನಿಗೆ ಆ ಸಮರ್ಪಣಾ ಕಾಲದಲ್ಲಿ ಆ ಜ್ಞಾನ ಕೊಡದೇ ಇರೋದು ಯಾರು? ಇವನೋ ಯಾರು? ದೇವರೇ ಅಲ್ಲ. ಮತ್ತೆ ಇವನಿಗೆ ಸ್ವತಂತ್ರವಾಗಿ ಜ್ಞಾನ ಪಡ್ಕೊಳ್ಳುವ ಶಕ್ತಿ ಇತ್ತು, ಇವನು ಪಡ್ಕೊಳ್ಳದೆ ಕೊಡದೇ ಇದ್ರೆ ಸರಿ ಅಂತ ಹೇಳ್ಬೋದು. ಇವನೇ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಅವನ ಕರ್ಮಾನುಸಾರ ಕೊಟ್ಟಿಲ್ಲ. ಅದೇನೇ ಇರಲಿ ಕರ್ಮ, ಕೊಡದೇ ಇರೋದು ನೀನೇ. ಮತ್ತೆ ಪದಾರ್ಥ ತಗೊಂಡು ನೀನು ಭೋಗಪಟ್ಟು, ಮೂರು ರೀತಿ ಭೋಗಪಟ್ಟು ನಮಗೆ ನೀನೇ ಜ್ಞಾನ ಕೊಡದೆ ಇಷ್ಟೇ ಚೂರು ಕೊಡೋದು ಸರಿಯೋ? ಕೊನೆ ಪ್ರಶ್ನೆ ಉಳಿತಲ್ಲಿ. ಅದಕ್ಕೆ ಹೇಳಿದ್ರು ಭಗವಂತ ಕರುಣಾಮಯ. ಎಂತಹ ಕರುಣಾಮೂರ್ತಿ! ಅದಕ್ಕೆ ಹೇಳ್ತಾರೆ ಸಜ್ಜನರು ಕೊಟ್ಟ ಪದಾರ್ಥ, ಅವರಿಂದ ಪದಾರ್ಥ ಸ್ವೀಕಾರ ಮಾಡ್ತಾನಂತೆ. ಮಾಡೋ ಕಾಲಕ್ಕೆ ಅವರಿಗೆ ಜ್ಞಾನ ಕೊಡಬೇಕು ಅಂದರೆ ಅವರಲ್ಲಿ ಪಾಪ ಕೂತಿದೆ. ಪಾಪ ಹೋದರೆ ಹೊರತು ಜ್ಞಾನ ಕೊಡ್ಲಿಕ್ಕಾಗಲ್ಲ ಅವರಿಗೆ. ಪಾಪ ಅನುಭವಿಸಿದರೆ ಹೊರತು ಹೋಗಲ್ಲ. ಏನು ಮಾಡಬೇಕು? ಅದಕ್ಕೆ ಸರಿ, ಇವರಲ್ಲಿ ಪಾಪ ಕೂತಿದೆ, ಅನುಭವಿಸಿದರೆ ಹೊರತು ಹೋಗಲ್ಲ, ಇವ್ರ ಜ್ಞಾನ ಇಲ್ಲ, ಆದ್ರಿಂದ ಇವರು ಕೊಡೋದು ಯಾವುದು ನಾನು ಮುಟ್ಟಲ್ಲ ಅಂತ ದೇವರು ಮಾಡಲ್ಲಂತೆ. ಅಜ್ಞಾನದಿಂದಾದರೂ ಅದು ಕೊಟ್ಟಾಗ ಎಷ್ಟು ಟೆಕ್ನಿಕ್ ಆತಂದು ಆ ಇಟ್ಟದ್ದರಲ್ಲಿ ಎಲ್ಲವನ್ನು ಸ್ವೀಕಾರ ಮಾಡ್ತಾನಂತೆ. ಜ್ಞಾನಿಗಳು ಕೊಟ್ರೆ ಹೇಗೆ ಸ್ವೀಕಾರ ಮಾಡಬೇಕು ಹಾಗೆ ಸ್ವೀಕಾರ ಮಾಡ್ತಾನೆ. ಅವನಿಗೆ ಎಚ್ಚರ ಇಲ್ಲ, ಆದ್ದರಿಂದ ಪ್ರಾಕೃತ ರಸ ಕೊಟ್ಟಲ್ಲ ಅಷ್ಟೇ ಫಲಾಲ ಕೊಡ್ತಾನೆ, ಅದು ಸತ್ಯ. ಆದರೆ ಮುಂದೆ ಒಂದು ಜನ್ಮದಲ್ಲಿ ಈ ಪಾಪವೆಲ್ಲ ಕಳೆದು ಈ ಜ್ಞಾನ ಆ ಜನ್ಮದಲ್ಲಿ ಕೊಡುತ್ತಾನೆ. ಆವಾಗ ಭಕ್ತನಿಗೆ ದುಃಖ ಆಗುತ್ತೆ, ಅಯ್ಯಪ್ಪ ಈ ಜನ್ಮದಲ್ಲಿ ಇವಾಗ ನನಗೆ ಜ್ಞಾನ ಬಂತು ಗುರುಗಳಿಂದ, ಸ್ವಾಮಿ ನೀನೇ ಕೊಟ್ಟಿದ್ಯಾ, ಈ ರೀತಿ ಅರ್ಪಣೆ ಮಾಡ್ತಾ ಇದ್ದೇನೆ. ಎಷ್ಟು ಜನ್ಮಗಳಲ್ಲಿ ಈ ಜ್ಞಾನವೇ ಇಲ್ಲದೆ ಬರೇ ಪದಾರ್ಥ ಮುಂದಿಟ್ಟು ತಗೋ ತಗೋ ಅಂತ ಹೇಳಿದ್ನೋ, ಅದಕ್ಕೆಲ್ಲ ಏನು ಮಾಡಲಿ? ಅವಾಗ ದೇವರು ಹೇಳ್ತಾರೆ ಅದರ ಜ್ಞಾನ ಇವಾಗ ತಂದಿದೆಯಲ್ವ, ಆ ಈ ಜ್ಞಾನದಿಂದ ಮತ್ತು ಅವೆಲ್ಲವನ್ನ ಸಮರ್ಪಿಸು ಅಂದ್ರು. ಅಂದ್ರೆ ಅರ್ಥ ಏನು? ಅವನ ಮೂಲಕ ನಾನು ನಿನ್ನ ಹೊಟ್ಟೆಯಿಂದ ಬಂದ ಮೊದಲನೆಯ ಜನ್ಮದಿಂದ ಈ ಜನ್ಮ ಪರ್ಯಂತ, ಮುಂದೆ ಯಾವ ಜನ್ಮ ಬರುತ್ತೋ, ಮುಂದೆ ಚರಮ ಜನ್ಮ ಪರ್ಯಂತ ಎಷ್ಟು ಜನ್ಮಗಳಿವೆಯೋ ಅಷ್ಟೆಲ್ಲಾ ಜನ್ಮದಲ್ಲಿ ಏನೇನು ಪದಾರ್ಥಗಳು ನಿನ್ನ ಮುಂದೆ ಇಟ್ಟನೋ ಅದರಲ್ಲಿ ಮೂರು ರೀತಿಯಾದ ಭೋಗ ನಿನಗೆ ಆಗಿದೆ ಹರಿಯೇ, ನೀನೇ ಸ್ವೀಕಾರ ಮಾಡಿದ್ದೀಯ, ಅದೆಲ್ಲ ನಿನಗರ್ಪಿತ ಅಂತ ಒಂದು ಜನ್ಮದಲ್ಲಿ ಅರ್ಪಣೆ ಮಾಡಿಸಿ ಇಡೀ ಜನ್ಮಗಳಲ್ಲಿ ಒಂದು ವೇಳೆ ಜ್ಞಾನಪೂರ್ವಕವಾಗಿ ಅವ ಎಲ್ಲಾ ಅರ್ಪಣೆ ಮಾಡಿದರೆ ಏನು ಫಲ ಬರಬೇಕೋ ಎಲ್ಲ ಚೆಕ್ ಅರಿಯರ್ಸ್ ಅಂತ ಕೊಡ್ತಾರಲ್ಲ ಅವರಿಗೆ, ಏನು ಸ್ಯಾಲ್ರಿ ಜಾಸ್ತಿ ಆಗಿರ್ಬೇಕು, ಆದರೆ ಕೊಡಲ್ಲ, ಸ್ಟಾಪ್ ಮಾಡಿರ್ತಾರೆ. ಆದರೆ ಇದಕ್ಕಿದ್ದಂಗೆ ಸ್ಯಾಂಕ್ಷನ್ ಆಗ್ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ, ಜಾಸ್ತಿಯಾದ ಸ್ಯಾಲ್ರಿ ಸ್ಯಾಂಕ್ಷನ್ ಆದ ದಿವಸದಿಂದ ಏನ್ ಮಾಡ್ತಾರೆ, ಅರಿಯರ್ಸ್ ಅಂತ ಕೊಡ್ತಾರೆ, ಕಂಪಲ್ಸರಿ ಕೊಟ್ಬಿಡ್ತಾರೆ. ಹೋಗ್ತಾನೆ, ಇವರೇ ಅರಿಯರ್ಸ್ ಕೊಡೋದ, ನಮ್ಮ ಸ್ವಾಮಿ ಕೊಡಲ್ಲ ಎಲ್ಲ. ಹಾಗಾದರೆ ಭಗವಂತ ಪ್ರತಿಯೊಂದನ್ನು ಕೂಡ ಕರುಣೆಯಿಂದ ಸ್ವೀಕಾರ ಮಾಡುತ್ತಾನೆ ಎಂಬ ಅಪರೂಪದ ವಿಷಯವನ್ನ ಇವರು ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ರಹಸ್ಯವಿದ್ದರೆ ಇಂಥ ಭಾಗವತವನ್ನ ಪರಪರ ಪರಪರ ಓದಿಬಿಟ್ಟು ಕೃಷ್ಣ ಬಂದ ಬೆಣ್ಣೆ ತಿಂದ ಗಡಿಗೆ ಮುರುಗ ಅಂತ ಓದಿಬಿಟ್ರೆ ಈ ತತ್ವಜ್ಞಾನ ಎಲ್ಲಿ ಪಡ್ಕೋಬೇಕು ನಾವು? ಇಷ್ಟೆಲ್ಲ ರಹಸ್ಯಗಳು ಕೂತಿವೆ. ಅದಕ್ಕೆ ಭಾಗವತ ಸಾರೋದ್ಧಾರ ಅತ್ಯಂತ ಶ್ರೇಷ್ಠ. ಯಾಕೆ? ಭಾಗವತಕ್ಕಿಂತ ಶ್ರೇಷ್ಠ ಅಲ್ಲ, ಭಾಗವತದಲ್ಲಿರುವ ರಹಸ್ಯವನ್ನೆಲ್ಲ ತೆಗೆದು ಕಣ್ಣ ಮುಂದಿಟ್ಟು ಸಾಧನೆ ಮಾಡುವಂತೆ ಮಾಡಿದ ಉಪಕಾರ ನಮ್ಮ ಅರಣ್ಯಕಾಚಾರ್ಯರದ್ದು. ಅದನ್ನು ನಾವು ಗಮನ ಕೊಟ್ರೆ ಪಂಕ್ತಿ ಪಂಕ್ತಿಗೆ ಕೋಟಿಗಳು ಸುರಿದ್ರು ಅದಕ್ಕೇನು ಬೆಲೆಯಿಲ್ಲ. ಅಂಥ ಅಪರೂಪದ ಗ್ರಂಥವನ್ನು ಕೊಟ್ಟಿದ್ದಾರೆ, ತೆಗೆದು ನೋಡೋದಿಕ್ಕಿಲ್ಲ, ತೆಗೆದು ನೋಡಲ್ಲ. ಹೌದಾನೆ? ಎಷ್ಟು ಕಡೆ ಆಗ್ತಾ ಇದೆ ಸಾರ್ವೋದ್ಧಾರ ಪ್ರವಚನ, ಎಷ್ಟು ಕಡೆ ಆಗ್ತಾ ಇದೆ? ಆದರೂ ಕೂಡ ವಿಸ್ತಾರವಾಗಿ ಎಲ್ಲಿ ಆಗ್ತಾ ಇದೆ?
ಒಂದು ದಿವಸದಲ್ಲಿ ಮುಗಿಸ್ಬೇಕು, ಮೂರು ದಿವಸದಲ್ಲಿ ಸಾಲ ಧಾರೆ ಬಿಡಿ ಏನು ಹೇಳ್ತಾರೆ, ಹೇಳೋರು ಅಷ್ಟೇ ಕೇಳೋರು ಹೇಳ್ತಾರೆ. ಅದಕ್ಕೊಂದು ವಿಸ್ತಾರವಾಗಿ ದೊಡ್ಡವರೇನೋ ನಿಧಿ ಕೊಟ್ಟಿದ್ದಾರೆ, ಹೇಳ್ತಾರೆ ಸಿದ್ಧಾನ್ನಂ ಪರಿತ್ಯಜ್ಯ ಭಿಕ್ಷಾ ಮಾಡದೆ ದುರ್ಮತಿ ಅಂತ. ದೊಡ್ಡವರು ಕೊಟ್ಟ ಅನ್ನ ಅದನ್ನು ತಿನ್ನೋ ಓಪಿಕೆ ಆದರೂ ಬೇಕು ಸಹನಶಕ್ತಿ. ಅದು ವಿಶೇಷವಾದ ಜ್ಞಾನ ಕಾರ್ಯ ನೀವು ಮಾಡಿಸ್ತಾ ಇದ್ದೀರಿ ಎನ್ ಆರ್ ಕಾಲನಿ ಮಠದಿಂದ ವಿಶೇಷವಾಗಿ ಏನು ಮಾಡಿಸ್ತಾ ಇದ್ದೀರಿ ನೋಡಿ. ಇಲ್ಲದಿದ್ರೆ ಇಷ್ಟು ಸಮಯ ನನಗೆ ಕೊಡದಿದ್ರೆ ಇಷ್ಟು ವಿಸ್ತಾರವಾಗಿ ನನಗೆ ಹೇಳಲಿಕ್ಕಾಗುತ್ತಾ, ಅಪ್ಪನ ಹಣೆ ಆಗಲ್ಲ, ನಾನು ಮುಗಿಸೋದರಲ್ಲೇ ತಾತ್ಪರ್ಯ ಅಂತ ಈ ಹೊತ್ತಿಗೆ ಸಾರ್ವೋದ್ಧಾರ ಮೂರು ಸಲ ಮುಗಿಸ್ತಾ ಇದ್ದೇನೆ. ಯಾಕೆ ಮುಗಿಸೋದು ತಾತ್ಪರ್ಯ ಆದರೆ ನನಗಂತೂ ಹೇಳಿದ್ರಿ ಮುಗಿಸೋದು ತಾತ್ಪರ್ಯ ಅಲ್ಲ, ಹೇಳೋದು ತಾತ್ಪರ್ಯ. ಅದಕ್ಕೆ ಪಂಕ್ತಿ ಪಂಕ್ತಿ ಹೇಳಿ ಅದರ ಅರ್ಥ ನಾನು ಆನಂದ ಪಟ್ಟು ನಿಮಗೆ ಕೊಡೋದಾಗಿದೆ. ಅದಕ್ಕೆ ಕಾರಣವಾದಂತಹ ನಿಮಗೆಲ್ಲ ಕೇಳುವಂತ ನೀವು ಅಲ್ಲ, ಅವರು ಕೇಳಿಸ್ತಾರೆ ನಾನು ಹೇಳ್ತೇನೆ, ಕೇಳೋರು ನೀವಿಲ್ಲಾಗಿರ ನನಗೆ ಹೇಳಕ್ಕೆ ಬುದ್ಧಿ ಬರುತ್ತಾ? ನೀವೆಲ್ಲ ಶ್ರದ್ಧೆಯಿಂದ ಕೇಳ್ತೀರಲ್ವ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಅರ್ಪಣೆ.